ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಟು ಕ್ಲಾಸಿಕ್ ಎಜುಕೇಷನ್ ಯೂಟ್ಯೂಬ್ ಚಾನಲ್ ಸೊ ಇವತ್ತಿನ ಒಂದು ಹಿಂದೂ ಅನಾಲಿಸಲ್ಲಿ ಕೆಲವೊಂದಿಷ್ಟು ಇಂಪಾರ್ಟೆಂಟ್ ಆರ್ಟಿಕಲ್ಸ್ ಮತ್ತೆ ಎಡಿಟೋರಿಯಲ್ ನ ಡಿಸ್ಕಸ್ ಮಾಡೋಣ ಸೊ ನೋಡ್ರಿ ನಾವು ನಾಲ್ಕು ಎರಡು ಎರಡ್ ಸಾವಿರದ ಇಪ್ಪತ್ತ್ ಮೂರದ ಏನಪ್ಪ ಅಂದ್ರೆ ಹಿಂದೂ ಅನಾಲಿಸಿಸ್ ಅಲ್ಲಿ ಕೆಲವೊಂದಿಷ್ಟು ಇಂಪಾರ್ಟೆಂಟ್ ಆರ್ಟಿಕಲ್ಸ್ ಮತ್ತೆ ಎಡಿಟೋರಿಯಲ್ ಡಿಸ್ಕಸ್ ಮಾಡ್ತಿದ್ವಿ ಸೊ ನೋಡ್ರಿ ಫಸ್ಟ್ ಆರ್ಟಿಕಲ್ ಏನಿದೆ ಅಂದ್ರೆ ಸೊ ಇಟ್ಸ್ ಅಬೌಟ್ ರಿನ್ಯೂಯಬಲ್ ಎನರ್ಜಿ ಅಂದ್ರೆ ಗೋಯಿಂಗ್ ಗ್ರೀನ್ ಅಂದ್ರೆ ಇತ್ತೀಚೆಗೆ ನೋಡ್ರಿ ಕೇಂದ್ರ ಸರ್ಕಾರ ಏನ್ ಬಜೆಟ್ ಮಂಡಿಸಿದೆಯಲ್ಲ ಇದ್ರೊಳಗೆ ಏನಪ್ಪ ಅಂದ್ರೆ ಇಂಡಿಯಾ ಈಗ ಅಂದ್ರೆ ರಿನ್ಯೂಬಲ್ ನಾನ್ ರಿನ್ಯೂಯಲ್ ಎನರ್ಜಿ ರಿನ್ಯೂಯಬಲ್ ಎನರ್ಜಿ ಅಂದ್ರೆ ನವೀಕರಿಸಲಾಗದ ಇಂಧನಗಳಿಂದ ನವೀಕರಿಸಲಾಗದ ಇಂಧನಗಳಿಂದ ನವೀಕರಿಸಬಹುದಾದ ಇಂಧನವರೆಗೂ ಅಂದ್ರೆ ನವೀಕರಿಸಬಹುದಾದ ಇಂಧನದ ಕಡೆ ಏನ್ ಮಾಡಬಹುದಪ್ಪ ಅಂದ್ರೆ ಟ್ರಾನ್ಸ್ಫರ್ ಮಾಡಬಹುದು ಅಥವಾ ಏನಪ್ಪಾ ಅಂದ್ರೆ ಚೇಂಜ್ ಮಾಡಬಹುದು ಅಂತ ಹೇಳ್ತಿದ್ದಾರೆ ಸೊ ನೋಡ್ರಿ ನಾವು ಈ ಆರ್ಟಿಕಲ್ ಅನ್ನು ಅನಲೈಸ್ ಮಾಡೋದಕ್ಕಿಂತ ಭಾರತ ಏನೇನು ಟಾರ್ಗೆಟ್ ಅನ್ನು ಹಾಕೊಂಡಿದೆ ಅಂದ್ರೆ ನವೀಕರಿಸಬಹುದಾದ ಇಂಧನಗಳಲ್ಲಿ ಏನೇನು ಭಾರತ ಟಾರ್ಗೆಟ್ ಹಾಕೊಂಡಿದೆ ಅಂತ ನೋಡೋಣ ಸೊ ನೋಡ್ರಿ ಸಿಒಪಿ ಟ್ವೆಂಟಿ ಒನ್ ಇದರೊಳಗಡೆ ಏನಪ್ಪ ಅಂದ್ರೆ ನಾವು ನ್ಯಾಷನಲಿ ಡಿಟರ್ಮೈಂಡ್ ಕಾಂಟ್ರಿಬ್ಯೂಷನ್ಸ್ ಅಂತ ಇರುತ್ತೆ ಸೊ ನೋಡ್ರಿ ಪಿ ಅಲ್ಲಿ ಏನಪ್ಪಾ ಅಂದ್ರೆ ಪ್ರತಿಯೊಂದು ದೇಶಕ್ಕೂ ಎನ್ ಡಿ ಸಿ ಅಥವಾ ನ್ಯಾಷನಲಿ ಡಿಟರ್ಮೈಂಡ್ ಕಾಂಟ್ರಿಬ್ಯೂಷನ್ಸ್ ಅಂತ ಇರುತ್ತೆ ಇದ್ರ ಪ್ರಕಾರ ನಾವೇನ್ ಹೇಳಿದ್ವಪ್ಪ ಅಂದ್ರೆ ಎರಡ್ ಸಾವಿರದ ಮೂವತ್ತರ ಹೊತ್ತಿಗೆ ನಮ್ಮ ಒಟ್ಟು ವಿದ್ಯುತ್ ಶಕ್ತಿಯಲ್ಲಿ ಏನಪ್ಪ ಅಂದ್ರೆ ನಲ್ವತ್ ಪರ್ಸೆಂಟ್ ಎಲ್ಲಿಂದ ಬರುತ್ತೆ ಅಂತ ಹೇಳಿದ್ವಿ ಅಂದ್ರೆ ಎನರ್ಜಿ ಎನರ್ಜಿಯಿಂದ ಬರುತ್ತೆ ಅಂತ ಹೇಳಿದ್ವಿ ಅಂದ್ರೆ ನಮ್ಮ ಒಟ್ಟು ವಿದ್ಯುತ್ ಶಕ್ತಿ ಏನಿದೆ ಅಲ್ಲ ಅದರಲ್ಲಿ ನಲ್ವತ್ ಪರ್ಸೆಂಟ್ ಎಲ್ಲಿಂದ ಬರುತ್ತಪ್ಪ ಅಂದ್ರೆ ನವೀಕರಿಸಬಹುದಾದ ಇಂಧನಗಳಿಂದ ಬರುತ್ತೆ ಅಂತ ಹೇಳಿದ್ವಿ ಇದನ್ ಏನಪ್ಪ ಅಂದ್ರೆ ನಾವು ಎರಡ್ ಸಾವಿರದ ಮೂವತ್ತಕ್ಕೆ ಟಾರ್ಗೆಟ್ ಹಾಕೊಂಡಿದ್ವಿ ಆದ್ರೆ ನಾವು ಈ ಟಾರ್ಗೆಟ್ ಅನ್ನು ಏನಪ್ಪ ಅಂದ್ರೆ ಆಲ್ರೆಡಿ ಎರಡ್ ಸಾವಿರದ ಇಪ್ಪತ್ತೊಂದರಲ್ಲೇ ಅಚೀವ್ ಮಾಡಿದ್ವಿ ಅಂದ್ರೆ ನವಂಬರ್ ಎರಡ್ ಸಾವಿರದ ಇಪ್ಪತ್ತೊಂದರಲ್ಲಿ ಏನಪ್ಪ ಅಂದ್ರೆ ಭಾರತ ಈ ಟಾರ್ಗೆಟ್ ಅನ್ನ ಅಚೀವ್ ಮಾಡ್ತು ಏನು ನಾವು ಪಿ ಟ್ವೆಂಟಿ ಒನ್ ಅಲ್ಲಿ ಹೇಳಿದ್ವಲ್ಲ ಎರಡ್ ಸಾವಿರದ ಮೂವತ್ತರೊತ್ತಿಗೆ ನಮ್ಮ ಒಟ್ಟು ವಿದ್ಯುತ್ ಶಕ್ತಿಯಲ್ಲಿ ಏನಪ್ಪಾ ಅಂದ್ರೆ ನಲ್ವತ್ತು ಪರ್ಸೆಂಟ್ ನವೀಕರಿಸಬಹುದಾದ ಇಂಧನದಿಂದ ಬರುತ್ತಂತೆ ಏನ್ ಹೇಳಿದ್ವಲ್ಲ ಅದನ್ನ ಆಲ್ರೆಡಿ ನಾವು ನವಂಬರ್ ಎರಡ್ ಸಾವಿರದ ಇಪ್ಪತ್ತೊಂದರಲ್ಲಿ ಅಚೀವ್ ಮಾಡಿದ್ವಿ ಇದ್ರ ಜೊತೆಗೆ ನೋಡ್ರಿ ಸಿಒಪಿ ಟ್ವೆಂಟಿ ಸಿಕ್ಸ್ ಅಲ್ಲಿ ಏನಪ್ಪ ಅಂದ್ರೆ ಇನ್ನೊಂದು ಟಾರ್ಗೆಟ್ ಹಾಕೊಂಡಿದ್ವಿ ಏನ್ ಟಾರ್ಗೆಟ್ ಹಾಕೊಂಡಿದ್ವಿ ಅಂದ್ರೆ ಮೂವತ್ತರ ಹೊತ್ತಿಗೆ ಭಾರತ ಏನ್ ಮಾಡತ್ತಪ್ಪ ಅಂದ್ರೆ ಐದನೂರು ಗಿಗಾವೆಟ್ ಏನಪ್ಪಾ ಅಂದ್ರೆ ಇನ್ಸ್ಟಾಲ್ಡ್ ಕೆಪಾಸಿಟಿ ನೋಂದುತ್ತೆ ಎಸ್ಪೆಷಲಿ ಏನಪ್ಪ ಅಂದ್ರೆ ನಾನ್ ಫ್ಯೂಸ ನಾನ್ ಫೊಸೈಲ್ ಫ್ಯೂಯಲ್ ಎಲೆಕ್ಟ್ರಿಸಿಟಿ ಅಂದ್ರೆ ನವೀಕರಿಸಬಹುದಾದ ಇಂಧನಗಳಿಂದ ಅಥವಾ ಈ ಪಳಯುಳಿಕೆ ಇಂಧನಗಳನ್ನು ಬಿಟ್ಟು ಬೇರೆ ಒಂದು ಇಂಧನದಿಂದ ನಾವೇನಪ್ಪ ಅಂದ್ರೆ ಎಷ್ಟು ವಿದ್ಯುತ್ ಶಕ್ತಿಯನ್ನು ಉತ್ಪಾದನೆ ಮಾಡ್ತೀವಿ ಅಂದ್ರೆ ಐದನೂರು ಗಿಗಾವ್ಯಾಟ್ ವಿದ್ಯುತ್ ಶಕ್ತಿಯನ್ನು ಉತ್ಪಾದನೆ ಮಾಡ್ತೀವಿ ಅಂತ ಹೇಳಿದೀವಿ ಅದು ಕೂಡ ಏನಪ್ಪ ಅಂದ್ರೆ ಎರಡ್ ಸಾವಿರದ ಮೂವತ್ತರ ಹತ್ತಿಗೆ ಇದರ ಜೊತೆಗೆ ನೋಡ್ರಿ ಈಗ ನೀವು ನಮ್ಮ ದೇಶದ ಎಲೆಕ್ಟ್ರಿಸಿಟಿ ಪ್ರೊಡಕ್ಷನ್ ಅನ್ನ ತಗೊಂಡ್ರೆ ಸೊ ನೋಡ್ರಿ ನಮ್ಮ ದೇಶದಲ್ಲಿ ಏನಪ್ಪ ಅಂದ್ರೆ ಒಟ್ಟು ವಿದ್ಯುತ್ ಶಕ್ತಿ ಎಷ್ಟು ಪ್ರೊಡ್ಯೂಸ್ ಆಗತ್ತಾರೋ ಅದರಲ್ಲಿ ನಲ್ವತ್ತು ಪಾಯಿಂಟ್ ಏಳು ಪರ್ಸೆಂಟೇಜ್ ಅಲ್ಲಿಂದ ಬರುತ್ತಪ್ಪ ಅಂದ್ರೆ ನವೀಕರಿಸಬಹುದಾದ ಇಂಧನಗಳಿಂದ ಬರುತ್ತೆ ಸೊಡ್ರಿ ನವೀಕರಿಸಬಹುದಾದ ಇಂಧನಗಳಲ್ಲಿ ಅಂದ್ರೆ ಏನಪ್ಪಾ ಅಂದ್ರೆ ಕೇವಲ ಸೋಲಾರ್ ಎನರ್ಜಿ ಸೌರಶಕ್ತಿ ಮಾತ್ರ ಬರಲ್ಲ ಬದಲಾಗಿ ಏನಪ್ಪ ಅಂದ್ರೆ ಬೇರೆ ಬೇರೆ ಎನರ್ಜಿ ಕೂಡ ಬರುತ್ತೆ ಸೊ ನೋಡ್ರಿ ಇದರಲ್ಲಿ ಸೌರಶಕ್ತಿ ಬರುತ್ತೆ ಪವನ ಶಕ್ತಿಯಿಂದ ನಾವೇನಪ್ಪ ಅಂದ್ರೆ ವಿದ್ಯುತ್ ಅನ್ನ ತಯಾರು ಮಾಡ್ತೀವಿ ಇದ್ರ ಜೊತೆಗೆ ಏನಪ್ಪಾ ಅಂದ್ರೆ ಈ ಹೈಡ್ರೋ ಎಲೆಕ್ಟ್ರಿಕಲ್ ಪವರ್ ಅಥವಾ ಈ ಜಲವಿದ್ಯುತ್ ಶಕ್ತಿ ಅಂತ ಏನ್ ಕರಿತೀವಿ ಈ ಜಲವಿದ್ಯುತ್ ಶಕ್ತಿಯಿಂದನೂ ಕೂಡ ನಾವೇನಪ್ಪ ಅಂದ್ರೆ ವಿದ್ಯುತ್ ಅನ್ನ ತಯಾರು ಮಾಡ್ತೀವಿ ಇದ್ರ ಜೊತೆಗೆ ನೋಡ್ರಿ ಟೈಡ್ ಎನರ್ಜಿ ಹೈ ಟೈಡ್ ಎನರ್ಜಿ ಅಂತ ಬರುತ್ತೆ ಅದರಿಂದ ಏನಪ್ಪ ಅಂದ್ರೆ ವಿದ್ಯುತ್ ಶಕ್ತಿಯನ್ನ ಮಾಡ್ತೀವಿ ಇದ್ರ ಜೊತೆಗೆ ನೋಡ್ರಿ ಈ ನ್ಯೂಕ್ಲಿಯರ್ ಪವರ್ ಪ್ಲಾಂಟ್ ಇನ್ನು ಕೂಡ ನಮ್ಗೆ ಏನಪ್ಪ ಅಂದ್ರೆ ಎಲೆಕ್ಟ್ರಿಸಿಟಿ ಪ್ರೊಡ್ಯೂಸ್ ಆಗುತ್ತೆ ಸೊ ನೋಡ್ರಿ ಇಷ್ಟು ಕಡೆಯಿಂದ ನಾವೇನಪ್ಪ ಅಂದ್ರೆ ವಿದ್ಯುತ್ ಶಕ್ತಿಯನ್ನ ತಯಾರು ಮಾಡ್ತೀವಿ ಇದಕ್ಕೆ ನಾವೇನಂತ ಕರಿತೀವಿ ಅಂದ್ರೆ ನವೀಕರಿಸಬಹುದಾದಂತಹ ಇಂಧನಗಳಂತ ಕರಿತೀವಿ ಪವನ ಶಕ್ತಿ ಶೌರಶಕ್ತಿ ಜಲವಿದ್ಯುತ್ ಶಕ್ತಿ ಆಮೇಲೆ ಹೈ ಟೈಡ್ ಹೈ ಟೈಡಲ್ ಎನರ್ಜಿ ಜೊತೆಗೆ ನ್ಯೂಕ್ಲಿಯರ್ ಪವರ್ ಪ್ಲಾಂಟ್ ಇಂದ ಸೊ ಇದು ಈಗ ಎಷ್ಟಿದೆ ಅಂದ್ರೆ ಟೋಟಲ್ ಕೆಪಾಸಿಟಿ ಫೋರ್ಟಿ ಪಾಯಿಂಟ್ ಸೆವೆನ್ ಇದೆ ಇನ್ನುಳದಂತೆ ನೋಡ್ರಿ ನಾವು ಫಸೈಲ್ ಫ್ಯೂಯಲ್ಸ್ ಅಂದ್ರೆ ಕೋಲು ಮತ್ತೆ ಬೇರೆ ನ್ಯಾಚುರಲ್ ಗ್ಯಾಸ್ ಇಂದ ಏನು ವಿದ್ಯುತ್ ಶಕ್ತಿಯನ್ನು ಉತ್ಪಾದನೆ ಮಾಡ್ತೀವಲ್ಲ ಅದು ನಮ್ಮ ದೇಶದ ಎಷ್ಟು ಪರ್ಸೆಂಟೇಜ್ ಇದೆ ಅಂದ್ರೆ ಐವತ್ತೊಂಬತ್ತು ಪಾಯಿಂಟ್ ಮೂರು ಪರ್ಸೆಂಟ್ ಇದೆ ಇದರಲ್ಲಿ ಹೆಚ್ಚಾಗಿ ನಾವೇನಪ್ಪ ಅಂದ್ರೆ ವಿದ್ಯುತ್ ಅನ್ನ ತಯಾರು ಮಾಡಕ್ಕೆ ಯೂಸ್ ಮಾಡುವಂತ ಇಂಧನ ಯಾವ್ದಪ್ಪ ಅಂದ್ರೆ ಕಲ್ಲಿದ್ದಲನ್ನ ಬಳಸ್ತೀವಿ ಕಲ್ಲಿದ್ಲನ್ ಏನಪ್ಪಾ ಅಂದ್ರೆ ಶಾಖೋತ್ಪನ್ನ ಕೇಂದ್ರಗಳ ಮೂಲಕ ವಿದ್ಯುತ್ ಶಕ್ತಿಯನ್ನ ತಯಾರು ಮಾಡೋದಕ್ಕೆ ಯೂಸ್ ಮಾಡ್ತೀವಿ ಇದರಿಂದ ನಮಗೆ ಎಷ್ಟು ಕರೆಂಟ್ ಬರುತ್ತಪ್ಪ ಅಂದ್ರೆ ಪಳೆಯುಳಿಕೆ ಇಂಧನಗಳಿಂದ ಅಥವಾ ನಾನ್ ರಿನ್ಯೂಯಬಲ್ ಎನರ್ಜಿ ಅಂದ್ರೆ ಐವತ್ತೊಂಬತ್ತು ಪಾಯಿಂಟ್ ಮೂರು ಪರ್ಸೆಂಟೇಜ್ ಬರುತ್ತೆ ಅಂತ ಹೇಳ್ತಿದ್ದಾರೆ ಹಾಗಾದ್ರೆ ಈ ಏನಪ್ಪ ಅಂದ್ರೆ ನವೀಕರಿಸಬಹುದಾದಂತ ಇಂಧನಗಳನ್ನ ತಯಾರಿಸಕ್ಕೆ ಇರುವಂತ ಸಮಸ್ಯೆಗಳೇನು ಚಾಲೆಂಜಸ್ ಏನಂದ್ರೆ ಫಸ್ಟ್ ಆಫ್ ಆಲ್ ನೋಡ್ರಿ ನಮ್ಮ ಹತ್ರ ಏನಪ್ಪ ಅಂದ್ರೆ ಏನು ಹಣ ಬೇಕಲ್ಲ ಆ ಫೈನಾನ್ಸ್ ಇಲ್ಲ ಅಂತ ಹೇಳ್ತಿದ್ದಾರೆ ಅಂದ್ರೆ ನಮ್ಮ ದೇಶಕ್ಕೆ ಏನಪ್ಪ ಅಂದ್ರೆ ಆರ್ಥಿಕವಾಗಿ ಎಷ್ಟು ಫೈನಾನ್ಸ್ ಅನ್ನ ಮಾಡಬೇಕಲ್ಲ ಅಷ್ಟು ಹಣ ಏನಪ್ಪ ಅಂದ್ರೆ ಭಾರತ ಸರ್ಕಾರದಲ್ಲಿ ಇಲ್ಲ ಹಾಗಾಗಿ ನಾವೇನ್ ಮಾಡಬೇಕಂದ್ರೆ ಬ್ಯಾಂಕ್ಗಳಿಗೆ ಒಂದು ಟಾಸ್ಕ್ ಅನ್ನ ಕೊಡಬೇಕು ಅವ್ರು ಏನ್ಮಾಡ್ಬೇಕಂದ್ರೆ ಲಾಂಗ್ ಟರ್ಮ್ ಲೋ ಇಂಟ್ರೆಸ್ಟ್ ರೇಟ್ ಅಲ್ಲಿ ಏನ್ ಮಾಡಬೇಕಪ್ಪ ಅಂದ್ರೆ ಲೋನ್ಸ್ ಅನ್ನ ಕೊಡ್ಬೇಕಂದ್ರೆ ಲೋನ್ಸ್ ಏನ್ ಕೊಡ್ತಾರಲ್ಲ ಇದ್ರ ಮೇಲೆ ಇಂಟ್ರೆಸ್ಟ್ ರೇಟ್ ಏನ್ ಇರ್ಬೇಕಪ್ಪ ಅಂದ್ರೆ ತುಂಬಾ ಕಮ್ಮಿ ಇರಬೇಕಂತ ಹೇಳ್ತಿದ್ದಾರೆ ಇದ್ರ ಜೊತೆಗೆ ನೋಡ್ರಿ ಒಂದು ಸೂಟೇಬಲ್ ಮೆಕ್ಯಾನಿಸಮ್ ನ ಮಾಡ್ಬೇಕು ಈಗ ಬ್ಯಾಂಕ್ ಅವ್ರೇನ್ ಲೋನ್ ಕೊಡ್ತಾರಲ್ಲ ಅದನ್ನ ಏನಪ್ಪ ಅಂದ್ರೆ ರಿಸ್ಕ್ ಮಿಟಿಗೇಷನ್ ಅನ್ನ ಮಾಡೋದಕ್ಕೋಸ್ಕರ ಏನಪ್ಪಾ ಅಂದ್ರೆ ಒಂದು ಸೂಟೇಬಲ್ ಮೆಕ್ಯಾನಿಸಮ್ ಅಂದ್ರೆ ಈಗ ಲೋನ್ ಏನಪ್ಪ ಅಂದ್ರೆ ನಾನ್ ಪರ್ಫಾರ್ಮಿಂಗ್ ಅಸೆಟ್ಸ್ ಆಗ್ಬಾರ್ದು ಅದ್ರ ಬದಲಾಗಿ ಏನಪ್ಪ ಅಂದ್ರೆ ಅದು ಯೂಸ್ಫುಲ್ ಆಗ್ಬೇಕಂತೇಳಿ ನಾವ್ ಏನಪ್ಪ ಅಂದ್ರೆ ಒಂದು ರಿಸ್ಕ್ ಮಿಟಿಗೇಷನ್ ಏನಪ್ಪ ಅಂದ್ರೆ ಮೆಕಾನಿಸಮ್ಸ್ ನ ತಯಾರ ಮಾಡಬೇಕಂತ ಹೇಳ್ತಿದ್ದಾರೆ ಆಮೇಲೆ ನೋಡ್ರಿ ಇದ್ರ ಜೊತೆ ಜೊತೆಗೆ ಏನಪ್ಪ ಅಂದ್ರೆ ಫೈನಾನ್ಷಿಯಲ್ ಮತ್ತೆ ಟೆಕ್ನಿಕಲ್ ಏನ್ ಬಾಟಲ್ ನೆಕ್ಸ್ ಇದೆ ಅಂದ್ರೆ ಫೈನಾನ್ಷಿಯಲ್ ಪ್ರಾಬ್ಲಮ್ ಮತ್ತೆ ಟೆಕ್ನಿಕಲ್ ಪ್ರಾಬ್ಲಮ್ ಏನಿದೆಯಲ್ಲ ಇದನ್ನೂ ಇದನ್ನು ಕೂಡ ಏನಪ್ಪಾ ಅಂದ್ರೆ ಅಡ್ರೆಸ್ ಮಾಡ್ಬೇಕಂತ ಹೇಳ್ತಿದ್ದಾರೆ ಜೊತೆಗೆ ಬ್ಯಾಂಕ್ಸ್ ಅವ್ರು ಏನ್ ಮಾಡ್ಬೇಕಂದ್ರೆ ಲಾಂಗ್ ಟರ್ಮ್ ಲೋ ಇಂಟ್ರೆಸ್ಟ್ ಮೇಲೆ ಲೋನ್ ಅನ್ನ ಕೊಡಬೇಕು ಅವಾಗ ಹೆಚ್ಚೆಚ್ಚು ಜನ ಏನಪ್ಪಾ ಅಂದ್ರೆ ನವೀಕರಿಸಬಹುದಾದಂತ ಇಂಧನಕ್ಕೆ ಶಿಫ್ಟ್ ಆಗ್ತಾರೆ ಅಂತ ಹೇಳ್ತಿದ್ದಾರೆ ಇದ್ರ ಜೊತೆಗೆ ನೋಡ್ರಿ ನಾವೇನಪ್ಪ ಅಂದ್ರೆ ಅಂತಾರಾಷ್ಟ್ರೀಯ ಫೈನಾನ್ಸ್ ಕೂಡ ಬೇಕಾಗುತ್ತೆ ಯಾಕಂದ್ರೆ ಭಾರತ ಈಗೂ ಕೂಡ ಏನಪ್ಪ ಅಂದ್ರೆ ಅಭಿವೃದ್ಧಿ ಹೊಂದುತ್ತಿರುವ ರಾಷ್ಟ್ರ ಆಗಿರೋದ್ರಿಂದ ಅಂತಾರಾಷ್ಟ್ರೀಯವಾಗಿ ನಮ್ಗೆ ಯಾರಾದ್ರೂ ಆರ್ಥಿಕ ಸಹಾಯವನ್ನ ಮಾಡಿದ್ರೆ ಈ ಆರ್ಥಿಕ ಸಹಾಯದಿಂದ ನಾವೇನಪ್ಪ ಅಂದ್ರೆ ಹೆಚ್ಚಿಗೆ ನಾವೇನಪ್ಪ ಅಂದ್ರೆ ನವೀಕರಿಸಲಾಗದ ಇಂಧನಗಳಿಂದ ನವೀಕರಿಸಬಹುದಾದಂತ ಇಂಧನಗಳಿಗೆ ಶಿಫ್ಟ್ ಆಗ್ಬಹುದು ಅಂತ ಹೇಳ್ತಿದ್ದಾರೆ ಇದ್ರ ಜೊತೆಗೆ ನೋಡ್ರಿ ಎರಡನೇ ಸಮಸ್ಯೆ ಏನಿರೋದಪ್ಪ ಅಂದ್ರೆ ಅಕ್ವೈರಿಂಗ್ ಲ್ಯಾಂಡ್ ಅಂದ್ರೆ ಈಗ ಭೂ ಕಬಳಿಕೆ ಅಥವಾ ಭೂ ಕಬಳಿಕೆ ಮಾಡೋದಿದೆಯಲ್ಲ ಅಂದ್ರೆ ಭೂಮಿಯನ್ನ ನಾವು ಈ ಒಂದು ಪ್ರೊಜೆಕ್ಟ್ಗೆ ಅಕ್ವೈರ್ ಮಾಡ್ಕೊಳ್ತಿದ್ಯ ಅದು ಕೂಡ ಒಂದು ಸಮಸ್ಯೆ ಆಗ್ತಿದೆ ಅಂತ ಹೇಳ್ತಿದ್ದಾರೆ ನೋಡ್ರಿ ಎಸ್ಪೆಷಲಿ ಯಾವ್ದಪ್ಪ ಅಂದ್ರೆ ಸೆಲ್ಲಿಂಗ್ ಆಕ್ಟ್ ಆಮೇಲೆ ಲೀಸ್ ರೆಂಟ್ ಆಕ್ಟ್ ಆಮೇಲೆ ರೆವೆನ್ಯೂ ಡಿಪಾರ್ಟ್ಮೆಂಟ್ ಇಂದ ನಮಗೆ ಪರ್ಮಿಷನ್ ಸಿಗಬೇಕಲ್ಲ ಇದು ತೆಗೆದುಕೊಳ್ಳುತ್ತೆ ಅಂತ ಹೇಳ್ತಿದ್ದಾರೆ ಈ ಸೀಲಿಂಗ್ ಆಕ್ಟ್ ಲೀಸ್ ಆಕ್ಟ್ ಇಂದ ಆಮೇಲೆ ಈ ರೆವೆನ್ಯೂ ಡಿಪಾರ್ಟ್ಮೆಂಟ್ ರೆವೆನ್ಯೂ ಡಿಪಾರ್ಟ್ಮೆಂಟ್ ಇಂದ ನಮಗೆ ಏನ್ ಕ್ಲಿಯರೆನ್ಸ್ ಸಿಗಬೇಕಲ್ಲ ಇದು ಕ್ಲಿಯರೆನ್ಸ್ ಏನಪ್ಪ ಅಂದ್ರೆ ತುಂಬಾ ಸಮಯ ತೆಗೆದುಕೊಳ್ಳುತ್ತೆ ಇದರಿಂದಾಗಿ ಇದರಿಂದ ಏನಾಗುತ್ತೆ ಏನಪ್ಪ ಅಂದ್ರೆ ಪ್ರೊಜೆಕ್ಟ್ ಇಲ್ಲ ಆಗುತ್ತೆ ಹಾಗಾಗಿ ನಮ್ಮ ಟಾರ್ಗೆಟ್ ಅನ್ನ ನಾವು ಅಚೀವ್ ಮಾಡಕ್ ಆಗಲ್ಲ ಅಂತ ಹೇಳ್ತಿದ್ದಾರೆ ಇದ್ರ ಜೊತೆಗೆ ನೋಡ್ರಿ ನಮ್ದು ಇನ್ನೂ ಒಂದು ಲ್ಯಾಕ್ ಆಫ್ ಥಿಂಗ್ಸ್ ಏನಪ್ಪ ಅಂದ್ರೆ ನಮ್ಮಲ್ಲಿ ಈ ನಮ್ಮ ದೇಶದಲ್ಲಿ ಏನಪ್ಪಾ ಅಂದ್ರೆ ನವೀಕರಿಸಬಹುದಾದ ಇಂಧನಗಳಲ್ಲಿ ಹೆಚ್ಚು ಹೆಚ್ಚು ಅನ್ವೇಷಣೆಗಳಾಗ್ತಾ ಇಲ್ಲ ಆ ಹೆಚ್ಚು ಹೆಚ್ಚು ಅನ್ವೇಷಣೆಗಳಾಗಬೇಕು ಅದಕ್ಕೆ ಹೆಚ್ಚಿನ ಒತ್ತನ ಕೊಡ್ಬೇಕಂತ ಹೇಳ್ತಿದ್ದಾರೆ ಅನ್ವೇಷಣೆಗೋಸ್ಕರ ನೋಡ್ರಿ ನಾವೇನ್ ಮಾಡಬೇಕಪ್ಪ ಅಂದ್ರೆ ಹೆಚ್ಚಿನ ಒಂದು ಒತ್ತನ ಕೊಡ್ಬೇಕಂತ ಇಲ್ಲಿ ಆತರ್ ಹೇಳ್ತಿದ್ದಾರೆ ಯಾವುದಕ್ಕೋಸ್ಕರ ಅಂದ್ರೆ ನವೀಕರಿಸಬಹುದಾದಂತ ಇಂಧನಗಳಲ್ಲಿ ಏನಪ್ಪ ಅಂದ್ರೆ ಹೆಚ್ಚಿನ ಅನ್ವೇಷಣೆಗೆ ಒತ್ತನ ಕೊಡ್ಬೇಕಂತ ಹೇಳ್ತಿದ್ದಾರೆ ಇಷ್ಟು ಮಾಡಿದ್ರೆ ಏನಪ್ಪ ಅಂದ್ರೆ ನಮ್ಮ ಸಮಸ್ಯೆಗಳು ಏನಿದೆಯಲ್ಲ ಅದು ಚೇಂಜ್ ಆಗುತ್ತೆ ಜೊತೆಗೆ ಏನಪ್ಪ ಅಂದ್ರೆ ನಮ್ಮ ಮ್ಯಾನುಫ್ಯಾಕ್ಚರಿಂಗ್ ಅಂದ್ರೆ ಈಗ ನೋಡ್ರಿ ನಾವು ಸೋಲಾರ್ ಸಿಸ್ಟಮ್ ಅನ್ನ ಆಲ್ಮೋಸ್ಟ್ ಏನ್ ಮಾಡ್ತೀವಿ ಅಂದ್ರೆ ಇಂಪೋರ್ಟ್ ಮಾಡ್ಕೊಂಡಿವಿ ಅದ್ರ ಬದಲಾಗಿ ಸ್ಥಳೀಯವಾಗಿ ನಿರ್ಮಾಣವಾಗಬೇಕು ಅವಾಗ ನಮ್ಗೆ ಏನಾಗುತ್ತೆ ಅಂದ್ರೆ ಜಾಸ್ತಿ ಬೆನಿಫಿಟ್ ಆಗುತ್ತೆ ಅಂತ ಹೇಳ್ತಿದ್ದಾರೆ ಸೊ ಈಗ ಏನ್ ಮಾಡೋಣ ಅಂದ್ರೆ ಪಾಯಿಂಟ್ ಬೈ ಪಾಯಿಂಟ್ ಆರ್ಟಿಕಲ್ ಅನ್ನು ಅನಲೈಸ್ ಮಾಡ್ತಾ ಹೋಗೋಣ ಈಗ ನಮ್ಮ ಫೈನಾನ್ಸ್ ಮಿನಿಸ್ಟರ್ ನೋಡ್ರಿ ಲಾಸ್ಟ್ ಬಜೆಟ್ ಅಥವಾ ಲೇಟೆಸ್ಟ್ ಬಜೆಟ್ ಅನ್ನು ಏನು ಎಂಪಸಿಸ್ ಮಾಡಿದ ಅಥವಾ ಏನು ಹೇಳಿದಾರಲ್ಲ ಅದರಲ್ಲಿ ಹೆಚ್ಚಿನ ಒತ್ತನ್ನು ಯಾವ್ದ್ರ ಮೇಲೆ ಕೊಟ್ಟಿದಾರಪ್ಪ ಅಂದ್ರೆ ಈ ರಿನ್ಯೂವೇಬಲ್ ಎನರ್ಜಿ ಸೆಕ್ಟರ್ಗೋಸ್ಕರ ಹೆಚ್ಚಿನ ಒತ್ತನ್ನು ಕೊಟ್ಟಿದ್ದಾರೆ ಇದರ ಜೊತೆಗೆ ನೋಡ್ರಿ ನಾವು ಎರಡ್ ಸಾವಿರದ ಏನು ನೆಟ್ ಜೀರೋ ಕಾರ್ಬನ್ ಎಮಿಷನ್ಸ್ ಅಂತ ಹೇಳಿ ಒಂದು ಟಾರ್ಗೆಟ್ ಹಾಕೊಂಡಿದ್ವಿ ಈ ಟಾರ್ಗೆಟ್ ಟಾರ್ಗೆಟ್ ಅನ್ನು ಅಚೀವ್ ಏನಪ್ಪ ಅಂದ್ರೆ ಈ ಒಂದು ಬಜೆಟ್ ಸಹಕಾರ ಆಗಿದೆ ಅಂತ ಹೇಳ್ತಿದ್ದಾರೆ ಅಂದ್ರೆ ಭಾರತ ಏನೊಂದು ಟಾರ್ಗೆಟ್ ಆಗಿದೆ ಎರಡ್ ಸಾವಿರದ ಎಪ್ಪತ್ತೊತ್ತಿಗೆ ನಾವೇನಪ್ಪ ಅಂದ್ರೆ ನೆಟ್ ನೆಟ್ ಜೀರೋ ಕಾರ್ಬನ್ ಎಮಿಷನ್ಸ್ ಅಂದ್ರೆ ನಮ್ಮಿಂದ ಒಟ್ಟು ಕಾರ್ಬನ್ ಎಮಿಷನ್ಸ್ ಏನಿದೆ ಹೊಗೆ ಉಗುಳುವಿಕೆ ಏನಿದೆ ಅದು ಸಂಪೂರ್ಣವಾಗಿ ನಿಂತು ಅದೇನಾಗಬೇಕಪ್ಪ ಅಂದ್ರೆ ಜೀರೋ ಆಗ್ಬೇಕಂತ ಒಂದು ಟಾರ್ಗೆಟ್ ಅನ್ನ ಹಾಕೊಂಡಿದ್ದಾರೆ ನೋಡ್ರಿ ವರ್ಲ್ಡ್ ಎಕನಾಮಿಕ್ ಫೋರಂ ಇದರ ಮೀಟಿಂಗ್ ಎಲ್ಲ ಅಂದ್ರೆ ದಾವೋಸ್ ಅಲ್ಲಿ ಇತ್ತು ಆನ್ಯಲ್ ಮೀಟಿಂಗ್ ಅವಾಗ ಏನಂದ್ರೆ ಒಂದು ಆರ್ಟಿಕಲ್ ಅನ್ನ ಪ್ರೆಸೆಂಟ್ ಮಾಡಿದ್ರು ಅದರೊಳಗೆ ಏನ್ ಹೇಳ್ತಾ ಹೋಗ್ತಾರೆ ಅಂದ್ರೆ ನೋಡ್ರಿ ಭಾರತದಲ್ಲಿ ಏನಾಗ್ತಾ ಅಂದ್ರೆ ದಿನದಿಂದ ದಿನಕ್ಕೆ ಏನಾರ ಪಾಪ್ಯುಲೇಷನ್ ಜಾಸ್ತಿ ಆಗ್ತಿದೆ ಅಂದ್ರೆ ಜನಸಂಖ್ಯೆ ಜಾಸ್ತಿ ಆಗ್ತಿದೆ ಈ ವರ್ಷ ನಾವೇನ್ ಮಾಡ್ತೀವಪ್ಪ ಅಂದ್ರೆ ಚೈನಾ ಏನಿದೆ ಅಂದ್ರೆ ಚೈನಾ ಈಗ ಏನಂತ ಕರಿತೀವಿ ಅಂದ್ರೆ ಅತಿ ಹೆಚ್ಚು ಜನಸಂಖ್ಯೆ ಹೊಂದಿರುವ ದೇಶ ಅಥವಾ ಅತಿ ಹೆಚ್ಚು ಜನರನ್ನ ಹೊಂದಿರುವ ದೇಶ ಅಂತ ಏನ್ ಕರಿತೀವಲ್ಲ ಅದನ್ನ ಓವರ್ಟೇಕ್ ಮಾಡ್ತೀವಿ ಹಾಗಾಗಿ ನಮ್ಮ ಎಕನಾಮಿಗೆ ಅಥವಾ ನಮ್ಮ ಆರ್ಥಿಕತೆಗೆ ಏನಪ್ಪಾ ಅಂದ್ರೆ ಇನ್ನೂ ಕೂಡ ಹೆಚ್ಚಿನ ಇಂಧನದ ಬೇಡಿಕೆ ಬೇಕಾಗುತ್ತೆ ಅಥವಾ ಎನರ್ಜಿ ಡಿಮ್ಯಾಂಡ್ ಬೇಕಾಗುತ್ತೆ ಅಂತ ಹೇಳ್ತಿದ್ದಾರೆ ಹಾಗಾಗಿ ನಾವೇನ್ ಮಾಡಬೇಕಾ ಅಂದ್ರೆ ಹೆಚ್ಚೆಚ್ಚು ಯಾವ್ದ್ರ ಮೇಲೆ ಇನ್ವೆಸ್ಟ್ಮೆಂಟ್ ಅನ್ನ ಮಾಡಬೇಕಂದ್ರೆ ರಿನ್ಯೂವೇಬಲ್ ಎನರ್ಜಿ ಅಂದ್ರೆ ನವೀಕರಿಸಬಹುದಾದಂತ ಇಂಧನಗಳ ಮೇಲೆ ನಾವು ಹೆಚ್ಚಿನ ಒತ್ತನ್ನು ಕೊಡಬೇಕು ಅದರಲ್ಲೇ ಹೆಚ್ಚಿನ ಹೂಡಿಕೆಯನ್ನ ಮಾಡ್ಬೇಕಂತ ಹೇಳ್ತಿದ್ದಾರೆ ಈ ಗ್ರೀನ್ ಎನರ್ಜಿ ಏನ್ ಎಸ್ಟಾಬ್ಲಿಷ್ ಮಾಡ್ತೀವಿ ಅಥವಾ ಹಸಿರಿಂದ ನಾವು ಏನು ತಯಾರಿಸ್ ಮಾಡ್ತೀವಲ್ಲ ಇದೇನಪ್ಪ ಇದು ಅಂದ್ರೆ ತುಂಬಾ ಅರ್ಜೆಂಟ್ ಇದೆ ಇದನ್ನ ಬೇಗ ನಾವು ತಯಾರು ಮಾಡಬೇಕು ಅಥವಾ ಇದನ್ನ ಉಪಯೋಗಿಸ್ಬೇಕಂತ ಹೇಳ್ತಿದ್ದಾರೆ ಇದರಿಂದ ನೋಡ್ರಿ ಹೊಸದಾದಂತಹ ಇಂಡಸ್ಟ್ರಿಗಳು ಸ್ಟಾರ್ಟ್ ಆಗ್ತವೆ ಇದರಿಂದ ಏನಪ್ಪ ಅಂದ್ರೆ ಹೆಚ್ಚಿನ ಜನಕ್ಕೆ ಏನಪ್ಪ ಅಂದ್ರೆ ಉದ್ಯೋಗ ಅವಕಾಶಗಳು ಸಿಗುತ್ತೆ ಅಂದ್ರೆ ಈಗಿರುವಂತಹ ಉದ್ಯೋಗಕ್ಕಿಂತ ಏನಪ್ಪಾ ಅಂದ್ರೆ ಇನ್ನೂ ಹೆಚ್ಚಿನ ಉದ್ಯೋಗ ಅವಕಾಶಗಳು ಸಿಗುತ್ತೆ ಅದರಿಂದ ಒಂದಷ್ಟು ಜನಕ್ಕೆ ಏನಾಗುತ್ತಪ್ಪ ಅಂದ್ರೆ ನಿರುದ್ಯೋಗದಿಂದ ಉದ್ಯೋಗದ ಕಡೆ ಹೋಗ್ತಾರೆ ಜೊತೆಗೆ ಆರ್ಥಿಕ ಅಭಿವೃದ್ಧಿಗೂ ಕೂಡ ಇದೆ ಕಾರಣವಾಗುತ್ತೆ ಎರಡ್ ಸಾವಿರದ ಇಪ್ಪತ್ತ್ ಮೂರು ಇಪ್ಪತ್ನಾಲ್ಕರ ಬಜೆಟ್ ಅಲ್ಲಿ ಏನೋ ಒಂದು ಅಲೋಕೇಶನ್ಸ್ ನ ಮಾಡಿದಾರಲ್ಲ ಜಾಸ್ತಿ ಅಮೌಂಟ್ ಅನ್ನ ಯಾವುದಕ್ಕೋಸ್ಕರ ಕೊಟ್ಟಿದಾರಪ್ಪ ಅಂದ್ರೆ ಈ ಗ್ರೀನ್ ಇಂಡಸ್ಟ್ರಿಯಲ್ ಮತ್ತೆ ಎಕನಾಮಿಕ್ ಟ್ರಾನ್ಸಿಷನ್ ಏನು ಹಣ ಬೇಕಲ್ಲ ಅಷ್ಟು ಹಣವನ್ನು ಏನಪ್ಪ ಅಂದ್ರೆ ಫೈನಾನ್ಷಿಯಲ್ ಇಯರ್ ಅಥವಾ ಫೈನಾನ್ಷಿಯಲ್ ಬಜೆಟ್ ರಲ್ಲಿ ಕೊಟ್ಟಿದ್ದಾರೆ ಅಂತ ಹೇಳ್ತಿದ್ದಾರೆ ಈಗ ನೋಡ್ರಿ ಕರೆಂಟ್ಲಿ ಜಾಸ್ತಿ ಡಿಮ್ಯಾಂಡ್ ಇರೋದು ಯಾವ್ದಕ್ಕಪ್ಪ ಅಂದ್ರೆ ಎಲೆಕ್ಟ್ರಿಕಲ್ ವೆಹಿಕಲ್ಗೆ ಏನಪ್ಪ ಅಂದ್ರೆ ಹೆಚ್ಚಿನ ಬೇಡಿಕೆ ಇದೆ ಹಾಗಾಗಿ ಆಟೋಮೊಬೈಲ್ ಇಂಡಸ್ಟ್ರಿಯಲ್ಲಿ ಏನಪ್ಪ ಅಂದ್ರೆ ಎಲೆಕ್ಟ್ರಿಕಲ್ ವೆಹಿಕಲ್ಸ್ಗೆ ಹೆಚ್ಚಿನ ಬೇಡಿಕೆ ಇರೋದ್ರಿಂದ ಭಾರತ ಸರ್ಕಾರ ಇದನ್ನ ಗಮನದಲ್ಲಿ ಇಟ್ಕೊಂಡು ಏನಪ್ಪ ಅಂದ್ರೆ ಈ ಬಜೆಟ್ ಅಲ್ಲಿ ಇದಕ್ಕೆ ಹೆಚ್ಚಿನ ಆದ್ಯತೆಯನ್ನು ನೀಡಿದೆ ಅಂತ ಹೇಳ್ತಿದ್ದಾರೆ ಸೊಡ್ರಿ ಈಗೇನ್ ಹೊಸದಾಗಿ ಎಲೆಕ್ಟ್ರಿಕಲ್ ವೆಹಿಕಲ್ಸ್ ಬರುತ್ತಲ್ಲ ಅದಕ್ಕೋಸ್ಕರ ಏನ್ ಬೇಕಾಗತ್ತಪ್ಪ ಅಂದ್ರೆ ಲೀಥಿಯಂ ಅಯಾನ್ ಬ್ಯಾಟ್ರಿ ಬೇಕಾಗುತ್ತೆ ಹಾಗಾಗಿ ನೋಡ್ರಿ ಕೇಂದ್ರ ಸರ್ಕಾರ ಅಥವಾ ಬಜೆಟ್ ಅನ್ ಮಾಡಿದ್ರೆ ಲೀಥಿಯನ್ ಅಯಾನ್ ಬ್ಯಾಟ್ರಿ ಏನಪ್ಪಾ ಅಂದ್ರೆ ತುಂಬಾ ಕಡಿಮೆ ದುಡ್ಡಿಗೆ ಸಿಗ್ಲಿ ಭಾರತದಲ್ಲಿ ಅಂತ ಹೇಳಿ ಏನಂದ್ರೆ ಕೆಲವೊಂದಿಷ್ಟು ಟ್ಯಾಕ್ಸ್ ಅಬ್ಸಾಂಶನ್ ಅನ್ನ ಮಾಡಿದಾರೆ ಅಂದ್ರೆ ತೆರಿಗೆ ವಿನಾಯಿತಿಯನ್ನ ಕೊಟ್ಟಿದ್ದಾರೆ ಸೊಡ್ರಿ ಏನೇನು ತೆರಿಗೆ ವಿನಾಯಿತಿಯನ್ನ ಕೊಟ್ಟಿದ್ದಾರೆ ಅಂದ್ರೆ ಈ ಲೀಥಿಯಂ ಅಯಾನ್ ಬ್ಯಾಟರಿಯನ್ನು ತಯಾರು ಮಾಡೋದಕ್ಕೋಸ್ಕರ ಏನು ಕ್ಯಾಪಿಟಲ್ ಗೂಡ್ಸ್ ಇರುತ್ತಲ್ಲ ಅದ್ರ ಮೇಲೆ ಎಕ್ಸೈಸ್ ಡ್ಯೂಟಿ ಏನ್ ಹಾಕ್ತಾರೆ ಅಂದ್ರೆ ಹೊರದೇಶದಿಂದ ಬಂದ್ರೆ ನಾವೇನು ಅದಕ್ಕೆ ಕಸ್ಟಮ್ ಡ್ಯೂಟೀಸ್ ನ ಏನ್ ಹಾಕ್ತಿವಲ್ಲ ಆ ಕಸ್ಟಮ್ ಡ್ಯೂಟಿನೂ ಕೂಡ ಏನಪ್ಪ ಅಂದ್ರೆ ವಿನಾಯಿತಿ ನೀಡಿದ್ದಾರೆ ಯಾವ್ದ್ರ ಮೇಲೆ ಅಂದ್ರೆ ಈ ಲೀಥಿಯಮ್ ಅಯಾನ್ ಬ್ಯಾಟ್ರಿನ ತಯಾರಿಸಿಕೆ ಇರುವಂತ ಕ್ಯಾಪಿಟಲ್ ಗೂಡ್ಸ್ ಮತ್ತೆ ಮಷಿನರಿ ಮಷಿನರಿ ಮೇಲೆ ನಾವೇನಪ್ಪ ಅಂದ್ರೆ ಕಸ್ಟಮ್ ಡ್ಯೂಟಿ ಹಾಕ್ತಿವಲ್ಲ ಅದನ್ನೇನಪ್ಪ ಅಂದ್ರೆ ಸಂಪೂರ್ಣವಾಗಿ ತೆಗೆದ್ ಹಾಕಿದ್ದಾರೆ ಇದರಿಂದ ನೋಡ್ರಿ ಅಂದ್ರೆ ಯಾರೆಲ್ಲ ಈ ಲಿಥಿಯಂ ಅಯಾನ್ ಬ್ಯಾಟ್ರಿನ ಮ್ಯಾನುಫ್ಯಾಕ್ಚರ್ ಮಾಡ್ಬೇಕಂತಲ್ಲ ಅಂತವ್ರಿಗೆ ಏನಾಗತ್ತಪ್ಪ ಅಂದ್ರೆ ಇನ್ನೂ ಬೂಸ್ಟ್ ಆಗುತ್ತೆ ಅಂತ ಹೇಳ್ತಿದ್ದಾರೆ ಯಾಕಂದ್ರೆ ಪ್ರತಿ ಸರಿ ನೋಡ್ರಿ ನಾವು ಹೊರದೇಶದಿಂದ ಏನಾದ್ರೂ ಈ ಲೀಥಿಯಂ ಅಯಾನ್ ಬ್ಯಾಟ್ರೀಸ್ಗೋಸ್ಕರ ಕ್ಯಾಪಿಟಲ್ ಗೂಡ್ಸ್ ಅಥವಾ ಮಷೀನರಿ ತಂದ್ರೆ ಗೌರ್ಮೆಂಟ್ ಅವ್ರು ಏನ್ ಮಾಡ್ತಿದ್ರು ಅಂದ್ರೆ ಅದ್ರ ಮೇಲೆ ಕಸ್ಟಮ್ ಡ್ಯೂಟಿಯನ್ನ ಹೇರ್ತಿದ್ರು ಈ ಸರಿ ಏನಪ್ಪ ಅಂದ್ರೆ ಈ ಡ್ಯೂಟಿ ಅಥವಾ ತೆರಿಗೆಯನ್ನು ತಗದಿರೋದ್ರಿಂದ ಮ್ಯಾನುಫ್ಯಾಕ್ಚರ್ಸ್ ಏನಾಗತ್ತಪ್ಪ ಅಂದ್ರೆ ಅದೇ ಬ್ಯಾಟರಿ ಕಾಸ್ಟ್ ಏನಿದೆ ಅಂದ್ರೆ ಈ ಬ್ಯಾಟ್ರಿಯನ್ನು ಉತ್ಪಾದನೆ ಮಾಡುವಂತ ಮ್ಯಾನುಫ್ಯಾಕ್ಚರಿಂಗ್ ಕಾಸ್ಟ್ ಏನಿದೆ ಉತ್ಪಾದನೆ ಹಣ ಏನಿದೆ ಅಲ್ಲ ಇದು ಕಮ್ಮಿ ಆಗುತ್ತೆ ಇದರಿಂದ ಏನಾಗುತ್ತಪ್ಪ ಅಂದ್ರೆ ಮಾರುಕಟ್ಟೆಯಲ್ಲಿ ಬ್ಯಾಟರಿ ಪ್ರೈಸ್ ಕೂಡ ಕಮ್ಮಿ ಆಗುತ್ತೆ ಅಂತ ಹೇಳ್ತಿದ್ದಾರೆ ಮಾರುಕಟ್ಟೆಯಲ್ಲಿ ಏನ್ ಬ್ಯಾಟರಿ ಪ್ರೈಸ್ ಸಿಗುತ್ತಲ್ಲ ಅದು ಕೂಡ ಕಮ್ಮಿ ಆಗುತ್ತೆ ಅಂತ ಹೇಳ್ತಿದ್ದಾರೆ ಇದೇ ಬಜೆಟ್ ಅಲ್ಲಿ ಇನ್ನೊಂದು ಪ್ರಪೋಸಲ್ ಏನ್ ಮಾಡಿದಾರಪ್ಪ ಅಂದ್ರೆ ವಯಾಬಿಲಿಟಿ ಗ್ಯಾಫ್ ಫಂಡಿಂಗ್ ಮೆಕ್ಯಾನಿಸಂ ಮಾಡಿದ್ದಾರೆ ಸೊ ನೋಡ್ರಿ ಏನಿದು ವಯಾಬಿಲಿಟಿ ಗ್ಯಾಪ್ ಫಂಡಿಂಗ್ ಅಂದ್ರೆ ಸೊ ನೋಡ್ರಿ ಇಲ್ಲಿ ಏನ್ ಮಾಡಿದ್ರ ಅಂದ್ರೆ ಇಷ್ಟ ದಿನ ನಾವೇನ್ ಎನರ್ಜಿನ ಉತ್ಪಾದನೆ ಮಾಡ್ತಿದ್ವಲ್ಲ ಅದನ್ನು ಸ್ಟೋರ್ ಮಾಡೋಕೆ ಏನಪ್ಪ ಅಂದ್ರೆ ನಮ್ಮಲ್ಲಿ ಹೆಚ್ಚಿನ ಅವಕಾಶ ಇರಲಿಲ್ಲ ಹಾಗಾಗಿ ಏನಪ್ಪಾ ಅಂದ್ರೆ ಈ ಗ್ಯಾಪ್ ಏನಿತ್ತಲ್ಲ ಆ ಗ್ಯಾಪ್ ಏನ ಫುಲ್ಫಿಲ್ ಮಾಡೋದಕ್ಕೋಸ್ಕರ ಏನಪ್ಪ ಅಂದ್ರೆ ನಿರ್ಮಲಾ ಸೀತಾರಾಮನ್ ಅವರು ಈ ಸರಿ ಬಜೆಟ್ ಅಲ್ಲಿ ಏನಪ್ಪ ಅಂದ್ರೆ ಒಂದು ನಾಲ್ಕನೂರು ಮೆಗಾವ್ಯಾಟ್ ಅಷ್ಟೇನಪ್ಪ ಅಂದ್ರೆ ಬ್ಯಾಟ್ರಿ ಸ್ಟೋರೇಜ್ ಕೆಪಾಸಿಟಿ ಅಷ್ಟೇನಪ್ಪ ಅಂದ್ರೆ ಒಂದು ಸ್ಟೋರೇಜ್ ಕೆಪಾಸಿಟಿನ ತಯಾರು ಮಾಡ್ತಾ ಇದ್ದಾರೆ ಈ ಸ್ಟೋರೇ ಈ ಸ್ಟೋರೇಜ್ ಸಿಸ್ಟಮ್ ಇಂದ ಏನಾಗತ್ತಪ್ಪ ಅಂದ್ರೆ ಹೆಚ್ಚೆಚ್ಚು ವಿದ್ಯುತ್ ನಾವು ನಾವೇನಪ್ಪ ಅಂದ್ರೆ ಸ್ಟೋರ್ ಮಾಡ್ಬೋದು ಅಂತ ಹೇಳ್ತಿದ್ದಾರೆ ಆಮೇಲೆ ಈ ಸೋ ಸ್ಟೋರೇಜ್ ಸಿಸ್ಟಮ್ ಇಂದ ನೋಡ್ರಿ ಪವರ್ ಗ್ರಿಡ್ ಸ್ಟೆಬಿಲಿಟಿನೂ ಕೂಡ ಜಾಸ್ತಿ ಆಗುತ್ತೆ ಆಮೇಲೆ ನಮ್ಮ ಎಸೆನ್ಷಿಯಲ್ ಏನಿದೆ ಅಥವಾ ನಮ್ಮ ರಿಲಯನ್ಸಸ್ ಏನಿದೆ ಅಂದ್ರೆ ಭಾರತದ ಏನಪ್ಪಾಂದ್ರೆ ಆದ್ಯತೆ ಏನಿದೆ ಹೆಚ್ಚಿನ ಆದ್ಯತೆ ಏನಪ್ಪ ಅಂದ್ರೆ ನಾನ್ ರಿನ್ಯೂ ರಿನ್ಯೂವೇಬಲ್ ಎನರ್ಜಿ ಅಂದ್ರೆ ನವೀಕರಿಸಬಹುದಾದಂತಹ ಇಂಧನಗಳ ಮೇಲೆ ನಾವೇನು ಹೆಚ್ಚಿನ ಅವಲಂಬನೆಯನ್ನ ಹೊಂದಬೇಕಂತ ಮಾಡಿದ್ವಿ ಅಲ್ಲ ಆ ಅವಲಂಬನೆಗೆ ಇದೇನಪ್ಪ ಅಂದ್ರೆ ಸಹಾಯ ಆಗುತ್ತೆ ಅಂತ ಹೇಳ್ತಿದ್ದಾರೆ ಅಂದ್ರೆ ಮುಂಚೆ ನೋಡ್ರಿ ಸೋಲಾರ್ ಎನರ್ಜಿಯನ್ನ ತಯಾರು ಮಾಡ್ತಿದ್ರು ಈ ಸೋಲಾರ್ ಇಂದ ಏನಪ್ಪ ಅಂದ್ರೆ ಯಾವಾಗ ನಮಗೆ ಸನ್ ಅಥವಾ ಸೂರ್ಯ ಸಿಗ್ತಾನಲ್ಲ ಅವಾಗ ಮಾತ್ರ ನಾವೇನಪ್ಪ ಅಂದ್ರೆ ಸೌರ ವಿದ್ಯುತ್ ಶಕ್ತಿಯನ್ನ ತಯಾರ ಮಾಡಬಹುದು ಇನ್ ಕೇಸ್ ನಮ್ಗೆ ಏನಪ್ಪಾ ಅಂದ್ರೆ ಸನ್ಲೈಟ್ ಸನ್ ಇಲ್ಲ ಅಂದ್ರೆ ಅವತ್ತೇನಾಗ್ತಿ ಅಂದ್ರೆ ವಿದ್ಯುತ್ ತಯಾರಾಗ್ತಿರ್ಲಿಲ್ಲ ಹಾಗಾಗಿ ನೋಡ್ರಿ ಇದರಿಂದ ಏನಾಗ್ತಿದ್ರೆ ಅಂದ್ರೆ ಹೆಚ್ಚು ಹೆಚ್ಚು ಜನಕ್ಕೆ ಏನಕಂದ್ರೆ ಸೋಲಾರ್ ವಿದ್ಯುತ್ ಮೇಲೆ ಹೆಚ್ಚು ಅವಲಂಬನೆ ಆಗ್ತಿರ್ಲಿಲ್ಲ ಯಾಕಂದ್ರೆ ಕೆಲವೊಂದಿಷ್ಟು ದಿನ ಏನಪ್ಪ ಅಂದ್ರೆ ಸೂರ್ಯನ ದರ್ಶನ ಇರಲ್ಲ ಫಾರ್ ಎಕ್ಸಾಂಪಲ್ ನೋಡ್ರಿ ಮಳೆಗಾಲದಲ್ಲಿ ಸೂರ್ಯನ ದರ್ಶನ ಕಮ್ಮಿ ಇರುತ್ತೆ ಹಾಗಾಗಿ ಈಗ ಏನ್ ಅಂದ್ರೆ ಈ ಗ್ಯಾಪ್ ಅನ್ನು ಫುಲ್ಫಿಲ್ ಮಾಡೋದಕ್ಕೋಸ್ಕರ ಒಂದು ನಾಲ್ಕು ಸಾವಿರ ಮೆಗಾವ್ಯಾಟ್ ಏನಪ್ಪ ಅಂದ್ರೆ ಬ್ಯಾಟ್ರಿ ಎನರ್ಜಿ ಸ್ಟೋ ಸ್ಟೋರೇಜ್ ಸಚಿವ ತಯಾರಿಸ್ತಿದ್ದಾರೆ ಅಂದ್ರೆ ಯಾವತ್ತು ನಿಮಗೆ ಸೂರ್ಯ ದರ್ಶನ ಆಗಲ್ಲ ಅಥವಾ ಯಾವತ್ತು ಏನಪ್ಪ ಅಂದ್ರೆ ಈ ಸೌರ ವಿದ್ಯುತ್ ಶಕ್ತಿಯನ್ನ ತಯಾರು ಮಾಡೋಕ್ಕಾಗಲ್ಲ ಅವಾಗ ನೀವು ಬ್ಯಾಟ್ರಿಯಲ್ಲಿ ಏನ್ ಕರೆಂಟ್ ಸ್ಟೋರ್ ಮಾಡಿ ಇಟ್ಕೊಂಡಿರ್ತೀರಲ್ಲ ಅದರಿಂದ ಏನ್ ಮಾಡ್ಬೋದಪ್ಪ ಅಂದ್ರೆ ಕರೆಂಟ್ ಅನ್ನ ಬಳಸಬಹುದು ಅಂತ ಹೇಳ್ತಿದ್ದಾರೆ ಹಾಗಾಗಿ ನೋಡ್ರಿ ಹೆಚ್ಚಿನ ರೈತರು ಏನ್ ಮಾಡ್ತಾರಪ್ಪ ಅಂದ್ರೆ ಇನ್ನ ಸೋಲಾರ್ ಪೋಟೋಬೆಟಿಕ್ ಸೆಲ್ಸ್ ಮತ್ತೆ ವಿಂಡ್ ಟರ್ಬೈನ್ ಅನ್ನ ತಗೊಂಡು ಅವ್ರ ಏನ್ ಮಾಡ್ತಾರೆ ಅಂದ್ರೆ ಹೆಚ್ಚೆಚ್ಚು ಎಲೆಕ್ಟ್ರಿಸಿಟಿನ ಪ್ರೊಡ್ಯೂಸ್ ಮಾಡ್ತಾರೆ ಅಂದ್ರೆ ವಿದ್ಯುತ್ ಶಕ್ತಿಯನ್ನು ಪ್ರೊಡ್ಯೂಸ್ ಮಾಡ್ತಾರೆ ಆಮೇಲೆ ನೋಡ್ರಿ ಯಾವಾಗ ಅವರಿಗೆ ವಿದ್ಯುತ್ ಶಕ್ತಿಯ ಕೊರತೆ ಬೀಳುತ್ತಲ್ಲ ಅವಾಗ ಅವ್ರು ಏನ್ ಮಾಡ್ತಾರೆ ಅಂದ್ರೆ ಈ ಬ್ಯಾಟ್ರೀಸ್ ಇಂದ ಮತ್ತೆ ಅದನ್ನ ವಾಪಸ್ ಪಡಿತಾರೆ ಅಂತ ಹೇಳ್ತಿದ್ದಾರೆ ಆಮೇಲೆ ಪೀಕ್ ಅಲ್ಲಿ ಇದ್ದಾಗ ಅಂದ್ರೆ ನೋಡ್ರಿ ಈಗ ಸೂರ್ಯನ ಬಿಸಿಲು ಜಾಸ್ತಿ ಇದ್ದಾಗ ಅಂದ್ರೆ ಬೇಸಿಗೆ ಕಾಲದಲ್ಲಿ ಏನಪ್ಪ ಅಂದ್ರೆ ಸೂರ್ಯನ ಬಿಸಿಲು ಜಾಸ್ತಿ ಇರುತ್ತೆ ಅವಾಗ ಏನಂದ್ರೆ ವಿದ್ಯುತ್ ಶಕ್ತಿ ಜಾಸ್ತಿ ಏನ್ ಪ್ರೊಡ್ಯೂಸ್ ಆಗುತ್ತಲ್ಲ ಅದನ್ನು ಕೂಡ ನಾವ್ ಏನ್ ಮಾಡಬಹುದು ಅಂದ್ರೆ ಬ್ಯಾಟ್ರಿ ಸಿಸ್ಟಮ್ ಅಲ್ಲಿ ಸ್ಟೋರ್ ಮಾಡಿರಬಹುದು ಇದರಿಂದ ನಮಗೆ ಏನಪ್ಪಾ ಅಂದ್ರೆ ಯಾವಾಗ ಲಾಸ್ ಆಗುತ್ತೆ ಅಂದ್ರೆ ಬ್ಯಾಟರಿ ಸಿಸ್ಟಮ್ ಅಲ್ಲಿ ಸ್ಟೋರ್ ಮಾಡಿಟ್ಟಾಗ ಯಾವಾಗ ನಮಗೆ ಸೂರ್ಯ ಸೂರ್ಯನ ದರ್ಶನ ಆಗಲ್ದ ಏನಪ್ಪ ಅಂದ್ರೆ ಸೌರ ವಿದ್ಯುತ್ ಶಕ್ತಿನ ತಯಾರು ಮಾಡಕ್ ಆಗಲ್ಲ ಅವಾಗ ಈ ತರದ ವಿದ್ಯುತ್ ಅನ್ನ ಬಳಸ್ಕೋಬಹುದು ಅಂತ ಅವರು ಹೇಳ್ತಿದ್ದಾರೆ ಅದಕ್ಕೋಸ್ಕರ ನೋಡ್ರಿ ನಿರ್ಮಲಾ ಸೀತಾರಾಮನ್ ಅವ್ರ ಏನಪ್ಪ ಅಂದ್ರೆ ಈ ವರ್ಷದ ಬಜೆಟ್ ಅಲ್ಲಿ ನೋಡ್ರಿ ಇಪ್ಪತ್ ಸಾವಿರದ ಏಳ್ನೂರು ಕೋಟಿ ಏನ್ ಕೊಟ್ಟಿದಾರಲ್ಲ ಅದರೊಳಗೆ ಎಂಟು ಸಾವಿರದ ಮುನ್ನೂರು ಕೋಟಿಯನ್ನು ಯಾವ್ದಕ್ಕೋಸ್ಕರ ಬಳಸ್ತಿದಾರಪ್ಪ ಅಂದ್ರೆ ಇಂಟರ್ಸ್ಟೇಟ್ ಟ್ರಾನ್ಸ್ಮಿಷನ್ ಸಿಸ್ಟಮ್ಗೋಸ್ಕರ ಬಳಸ್ತಿದಾರೆ ಅಂದ್ರೆ ಒಂದು ಪ್ರದೇಶದಿಂದ ಇನ್ನೊಂದು ಪ್ರದೇಶಕ್ಕೆ ಏನಪ್ಪ ಅಂದ್ರೆ ಈ ವಿದ್ಯುತ್ ಅನ್ನ ಕಳ್ಸ ಅಥವಾ ಟ್ರಾನ್ಸ್ಪೋರ್ಟ್ ಮಾಡೋದಕ್ಕೋಸ್ಕರ ನಮಗೇನು ಸಿಸ್ಟಮ್ ಬೇಕಲ್ಲ ಅದನ್ನ ಸಾರಿಗೆ ಮಾಡೋದಕ್ಕೋಸ್ಕರ ಆ ಸಿಸ್ಟಮಿಗೋಸ್ಕರ ಈಗ ಎಷ್ಟು ಹಣವನ್ನ ಅಂದ್ರೆ ಬಜೆಟ್ ಅಲ್ಲಿ ಎಂಟು ಸಾವಿರದ ಮುನ್ನೂರು ಕೋಟಿಯನ್ನ ಇಟ್ಟಿದ್ದಾರೆ ಇದರಿಂದ ನೋಡ್ರಿ ಒಂದು ರಾಜ್ಯದಿಂದ ಇನ್ನೊಂದು ರಾಜ್ಯಕ್ಕೆ ಏನಪ್ಪಾ ಅಂದ್ರೆ ನಾವು ವಿದ್ಯುತ್ ಶಕ್ತಿಯನ್ನ ತುಂಬಾ ಸರಳವಾಗಿ ಸರಬರಾಜು ಮಾಡಬಹುದು ಅಂತ ಹೇಳ್ತಿದ್ದಾರೆ ವಿದ್ಯುತ್ ಶಕ್ತಿಯನ್ನು ಏನಪ್ಪಾ ಅಂದ್ರೆ ತುಂಬಾ ಸರಳವಾಗಿ ಸರಬರಾಜು ಮಾಡಬಹುದು ಅಂತ ಹೇಳಿದ್ದಾರೆ ಇದಕ್ಕೆ ಒಂದು ಉದಾಹರಣೆ ತಗೊಳ್ಳೋದಾದ್ರೆ ಸೊ ನೋಡ್ರಿ ಲಡಾಖ್ ಏನಿದೆಯಲ್ಲ ಲಡಾಖಲ್ಲಿ ಏನಪ್ಪ ಅಂದ್ರೆ ನಾವೀಗ ಏನ್ ಮಾಡಬಹುದು ಅಂದ್ರೆ ಹದ್ಮೂರು ಗಿಗಾ ವೈಟ್ ಎನರ್ಜಿ ನವೀಕರಿಸಬಹುದಾದಂತ ಇಂಧನವನ್ನ ತಯಾರಿಸಬಹುದು ಯಾಕಂದ್ರೆ ಲಡಾಖ್ ಅಲ್ಲಿ ನೋಡ್ರಿ ನಮ್ಮ ದೇಶದಲ್ಲಿ ಏನು ಸನ್ ಲೈಟ್ ಸಿಗುತ್ತೆ ಅಥವಾ ಸೂರ್ಯನ ಬಳಕೆ ಸಿಗುತ್ತಲ್ಲ ಅದ್ರ ಹೆಚ್ಚಿಗೆ ಎಲ್ಲಿ ಸಿಗುತ್ತಪ್ಪ ಅಂದ್ರೆ ಲಡಾಖಲ್ ಸಿಗುತ್ತೆ ಅಂತ ಹೇಳ್ತಿದ್ದಾರೆ ಜೊತೆಗೆ ನೋಡ್ರಿ ಈ ಲಡಾಖ್ ಪ್ರದೇಶ ಏನಿದೆಯಪ್ಪ ಅಂದ್ರೆ ಸೂರ್ಯ ವಿದ್ಯುತ್ ಶಕ್ತಿ ಬಳಸೋದಕ್ಕೆ ಐಡಿಯಲ್ ಆಗಿದೆ ಅಂದ್ರೆ ಇದರಿಂದ ನಾವೇನಪ್ಪ ಅಂದ್ರೆ ಈ ಒಂದು ಪ್ರದೇಶದಲ್ಲಿ ಸೌರ ವಿದ್ಯುತ್ ಶಕ್ತಿಯನ್ನ ತಯಾರು ಮಾಡೋದಕ್ಕೆ ತುಂಬಾ ಸೂಕ್ತವಾಗಿದೆ ಅಂತ ಹೇಳ್ತಿದ್ದಾರೆ ಆಮೇಲೆ ಲಡಾಖಲ್ಲಿರುವಂತ ಆಲ್ಮೋಸ್ಟ್ ಪ್ರದೇಶಗಳು ಏನಾಗಿದೆ ಅಂದ್ರೆ ಬೇರೆ ಏನಂದ್ರೆ ಬಂಜರು ಭೂಮಿ ಅಥವಾ ಬಂಜರು ಭೂಮಿ ಆಗಿದೆ ಅಥವಾ ಖಾಲಿ ಭೂಮಿ ಇದೆ ಅಂತ ಹೇಳ್ತಿದ್ದಾರೆ ಹಾಗಾಗಿ ಈ ಒಂದು ಪ್ರದೇಶದಲ್ಲಿ ನಾವು ಏನು ಮಾಡ್ಬೋದಪ್ಪ ಅಂದ್ರೆ ಹದಿಮೂರು ಗಿಗಾವ್ಯಾಟ್ ಸೌರ ವಿದ್ಯುತ್ ಶಕ್ತಿಯನ್ನ ತಯಾರು ಮಾಡ್ಬೋದು ಈ ಸೌರ ವಿದ್ಯುತ್ ಶಕ್ತಿಯನ್ನ ನಾವೇನಪ್ಪ ಅಂದ್ರೆ ಈ ಗ್ರಿಡ್ ಮೂಲಕ ಅಥವಾ ಟ್ರಾನ್ಸ್ಪೋರ್ಟ್ ಮೂಲಕ ಏನಪ್ಪ ಅಂದ್ರೆ ಬೇರೆ ರಾಜ್ಯಕ್ಕೂ ಕೂಡ ಏನಪ್ಪ ಅಂದ್ರೆ ಸರಬರಾಜು ಮಾಡಬಹುದು ಅಂತ ಹೇಳ್ತಿದ್ದಾರೆ ಅಂದ್ರೆ ಇಷ್ಟ ದಿನ ಏನಪ್ಪ ಅಂದ್ರೆ ಈ ಒಂದು ವಿದ್ಯುತ್ ಶಕ್ತಿಯನ್ನು ಸರಬರಾಜು ಮಾಡಕ್ಕೆ ಏನು ಒಂದು ಸಿಸ್ಟಮ್ ಬೇಕಲ್ಲ ಆ ಸಿಸ್ಟಮ್ ಇಲ್ಲದೆ ಇರೋ ಕಾರಣದಿಂದ ನಾವೇನಪ್ಪ ಅಂದ್ರೆ ಇಂದ ನಮಗೆ ವಿದ್ಯುತ್ ಶಕ್ತಿಯನ್ನು ತರ್ಸ್ಕೊಳ್ಳಕ್ ಆಗ್ತಿರ್ಲಿಲ್ಲ ಈಗ ಅದಕ್ಕೋಸ್ಕರ ಏನು ನಿರ್ಮಲಾ ಸೀತಾರಾಮನ್ ಅವರು ಬಜೆಟ್ ಅಲ್ಲಿ ಹಣವನ್ನು ಕೊಟ್ಟಿದ್ರಲ್ಲ ಇದರಿಂದ ನಾವೇನಪ್ಪ ಅಂದ್ರೆ ಲಡಾಖ್ ಇಂದ ಕರೆಂಟ್ ಅನ್ನ ಬೇರೆ ಭಾರತದ ಬೇರೆ ಭಾಗಗಳು ಕೂಡ ಸಾಗಿಸಬಹುದು ಅಂತ ಹೇಳ್ತಿದ್ದಾರೆ ಸೊ ನೋಡ್ರಿ ಅದೇ ತರನಾಗಿ ನಮ್ಮ ನೆಕ್ಸ್ಟ್ ಆರ್ಟಿಕಲ್ ಏನಿದೆ ಅಂದ್ರೆ ಸೊ ಇಟ್ಸ್ ಅಬೌಟ್ ವೈ ಸುಪ್ರೀಂ ಕೋರ್ಟ್ ಈಸ್ ಕನ್ಸಿಡರಿಂಗ್ ಅಬೌಟ್ ಮ್ಯಾರೇಜ್ ಲಾಸ್ ಸಾರಿ ಈಗ ನೋಡ್ರಿ ಈ ಎರಡನೇ ಆರ್ಟಿಕಲ್ ಏನಿದೆ ಅಂದ್ರೆ ಸಿ ಇಸ್ ಎಕ್ಸಾಮಿಂಗ್ ಮ್ಯಾರೇಜ್ ಲಾಸ್ ಫಾರ್ ಮೈನರ್ಸ್ ಅಂತ ಹೇಳ್ತಿದ್ರೆ ಯಾಕೆ ಸುಪ್ರೀಂ ಕೋರ್ಟ್ ಅವರು ಈ ಮೈನರ್ಸ್ ಅಂದ್ರೆ ನೋಡ್ರಿ ಯಾರೆಲ್ಲ ಹದಿನೆಂಟು ವರ್ಷಕ್ಕಿಂತ ಕೆಳಗಿದಾರಲ್ಲ ಅವರಿಗೋಸ್ಕರ ಏನಪ್ಪಾ ಅಂದ್ರೆ ಮದುವೆ ಕಾನೂನುಗಳನ್ನು ಎಕ್ಸಾಮಿನ್ ಮಾಡ್ತಾ ಇದೆ ಅಂತ ಹೇಳ್ತಿದ್ದಾರೆ ಸೊಡ್ರಿ ಆರ್ಟಿಕಲ್ ಅನ್ನು ಅನಲೈಸ್ ಮಾಡೋದಕ್ಕಿಂತ ಮುಂಚೆ ನಾನು ಒಂದು ಇನ್ಸಿಡೆಂಟ್ ಅನ್ನ ಹೇಳ್ಬಿಡ್ತೀನಿ ಸೊಡ್ರಿ ಈ ಇನ್ಸಿಡೆಂಟ್ ನಡೆದಿದ್ದೇನಪ್ಪ ಅಂದ್ರೆ ಕರ್ನಾಟಕದಲ್ಲೇ ನಡೆದಿತ್ತು ಅದು ಕೂಡ ಏನಪ್ಪಾ ಅಂದ್ರೆ ಧಾರವಾಡದ ಸಂಚಾರಿ ಪೀಠದಲ್ಲಿ ಏನಪ್ಪಾ ಅಂದ್ರೆ ಈ ಒಂದು ಘಟನೆ ನಡೆದಿತ್ತು ಏನ್ ನಡೆದಿತ್ತು ಧಾರವಾಡದ ಸಂಚಾರಿ ಪೀಠದಲ್ಲಿ ಅಂದ್ರೆ ಇಬ್ರು ಕಪಲ್ ಮದುವೆ ಆಗಿರ್ತಾರೆ ಹುಡುಗನ ವಯಸ್ಸು ಏನಪ್ಪಾ ಅಂದ್ರೆ ಇಪ್ಪತ್ತೊಂದು ವರ್ಷ ಇರುತ್ತೆ ಹುಡುಗಿಯ ವಯಸ್ಸು ಹದಿನಾರು ಇರುತ್ತೆ ಸೊ ಇವಾಗ ಏನ್ ಮಾಡಿರ್ತಾರೆ ಅಂದ್ರೆ ಹುಡುಗಿ ಮನೆಯವರು ಏನಪ್ಪಾ ಅಂದ್ರೆ ಹುಡುಗನ ಮೇಲೆ ಕೇಸ್ ಆಗಿರ್ತಾರೆ ಅದು ಕೂಡ ಏನಪ್ಪಾ ಅಂದ್ರೆ ಪೋಸ್ಕೋ ಕಾಯ್ದೆ ಒಳಗಡೆ ಕೇಸನ್ನ ಹಾಕಿರ್ತಾರೆ ಸೊಡ್ರಿ ಪೋಸ್ಕೋ ಕಾಯ್ದೆ ಒಳಗೆ ಯಾಕೆ ಕೇಸನ್ನು ಹಾಕ್ತಾರೆ ಅಂದ್ರೆ ಪೋಸ್ಕೋ ಕಾಯ್ದೆ ಒಳಗೆ ಹದಿನೆಂಟು ವರ್ಷದ ಕೆಳಗಿನ ಮಕ್ಕಳ ಜೊತೆ ಯಾರೇ ಒಂದೇನಪ್ಪ ಅಂದ್ರೆ ದೈಹಿಕ ಸಂಬಂಧವನ್ನ ಬಳಸಿದ್ರೆ ಅವ್ರ ಮೇಲೆ ಅತ್ಯಾಚಾರ ಪ್ರಕರಣವಾಗಿ ಕನ್ಸಿಡರ್ ಮಾಡ್ತಾರೆ ಹಾಗಾಗಿ ಆ ಒಂದು ಪ್ರಕರಣದಲ್ಲಿ ಏನಪ್ಪಾ ಅಂದ್ರೆ ಕೇಸ್ ಹಾಕಿದ್ರು ಅವಾಗ ಜಡ್ಜ್ ಈ ಕೌನ್ಸಿಲಿಂಗ್ ಮಾಡ್ಬೇಕಾರೆ ಸಮಾಲೋಚನೆ ಮಾಡ್ಬೇಕಾರೆ ಕೇಳ್ತಾರೆ ಅವಾಗ ಅವರು ಹೇಳ್ತಾರೆ ಇಲ್ಲ ನಾವು ಒಪ್ಪಿಗೆ ಆಗೇನೆ ಏನಪ್ಪ ಅಂದ್ರೆ ಮದುವೆ ಆಗಿದ್ದೀವಿ ಅಂತ ಸೊ ಅವಾಗ ನೋಡ್ರಿ ಅಲ್ಲಿರುವಂತ ಜಡ್ಜ್ ಏನ್ ಅಂದ್ರೆ ಲಾ ಕಮಿಷನ್ ಆಫ್ ಇಂಡಿಯಾಗೆ ಏನಪ್ಪ ಅಂದ್ರೆ ಒಂದು ರೆಕಮೆಂಡೇಶನ್ಸ್ ನ ಮಾಡ್ತಾರೆ ಏನಂತ ರೆಕಮೆಂಡೇಶನ್ಸ್ ಮಾಡ್ತಾರಂದ್ರೆ ಸೊ ನೋಡ್ರಿ ಈ ನೀವು ನೀವೇನಪ್ಪ ಅಂದ್ರೆ ಪೋಸ್ಕೋ ಕಾಯ್ದೆಯಲ್ಲಿ ಕನಿಷ್ಠ ವಯಸ್ಸೇನು ಹದಿನೆಂಟು ಅಂತ ಹೇಳಿದ್ರಲ್ಲ ಇದನ್ನ ರೀಕನ್ಸಿಡರೇಷನ್ ಮಾಡಿ ರೀಕನ್ಸಿಡರೇಷನ್ ಮಾಡಿ ಇದನ್ನ ಇಳಿಸ್ರಿ ಅಂತ ಹೇಳ್ತಾರಂದ್ರೆ ಜಡ್ಜು ಹದಿನಾರು ವಯಸ್ಸಿಗೆ ಇಳಿಸ್ರಿ ಅಂತ ಹೇಳ್ತಿದ್ದಾರೆ ಅದೇ ತರನಾಗ ಏನಪ್ಪ ಅಂದ್ರೆ ಬಹಳಷ್ಟು ಕೇಸ್ಗಳು ಕೂಡ ಏನಪ್ಪ ಅಂದ್ರೆ ಸುಪ್ರೀಂ ಕೋರ್ಟಿಗೆ ಬಂದಿರೋದ್ರಿಂದ ಅವ್ರಿಗೆ ಏನ್ ಮಾಡ್ತಾರೆ ಅಂದ್ರೆ ಈ ಮ್ಯಾರೇಜ್ ಲಾಸ್ ಏನಿದೆ ಎಸ್ಪೆಷಲಿ ಹದಿನೆಂಟು ವರ್ಷದ ಕಮ್ಮಿ ವಯಸ್ಸಿನವ್ರಿಗೆ ಮ್ಯಾರೇಜ್ ಲಾಸ್ ಅದನ್ನ ಎಕ್ಸಾಮಿನೇಷನ್ ಮಾಡ್ತಾ ಇದಾರೆ ಅಂತ ಹೇಳ್ತಿದಾರೆ ಆರ್ ದ ಪ್ರೊವಿಜನ್ಸ್ ಆಫ್ ಪ್ರಿವೆನ್ಶನ್ ಆಫ್ ಚೈಲ್ಡ್ ಮ್ಯಾರೇಜ್ ಆಕ್ಟ್ ಬೀಂಗ್ ಡೈಲ್ಯೂಟೆಡ್ ಬೈ ಕಸ್ಟಮ್ಸ್ ಅಂಡ್ ಪರ್ಸ್ನಲ್ ಲಾಸ್ ಅಂದ್ರೆ ಈ ಬಾಲ್ಯ ವಿವಾಹದ ವಿರುದ್ಧ ಇರುವಂತ ಕಾಯ್ದೆ ಏನಿದೆಯಲ್ಲ ಇದು ಈ ಕಾನೂನುಗಳನ್ನೇನಪ್ಪ ಅಂದ್ರೆ ಕಸ್ಟಮ್ಸ್ ಅಂಡ್ ಪರ್ಸನಲ್ ಲಾಸ್ ಅಂದ್ರೆ ಈಗ ನೋಡ್ರಿ ಮುಸ್ಲಿಂ ಪರ್ಸನಲ್ ಲಾಸ್ ಇದೆ ಹಿಂದೂ ಪರ್ಸನಲ್ ಲಾಸ್ ಇದೆ ಅಂದ್ರೆ ನಮ್ಮ ಕಾನೂನುಗಳಿಂದ ಏನಾದಕ್ಕೆ ಧಕ್ಕೆ ಬರ್ತಿದೆಯಾ ಅಂದ್ರೆ ಅವರವರ ಧರ್ಮದ ಕಾನೂನುಗಳಿಂದ ಅದಕ್ಕೆ ಧಕ್ಕೆ ಬರ್ತಿದೆ ಯಾವುದಕ್ಕೋಸ್ಕರಪ್ಪ ಅಂದ್ರೆ ಬಾಲ್ಯ ವಿವಾಹಕ್ಕೆ ಅಂತ ಹೇಳ್ತಿದ್ದಾರೆ ಬಾಲ್ಯ ವಿವಾಹದ ವಿರುದ್ಧದ ಕಾಯ್ದೆಗೆ ವಾಟ್ ಆರ್ ದ ಕಾನ್ಸಿಕ್ವೆನ್ಸ್ ಆಫ್ ಗರ್ಲ್ಸ್ ಗೆಟಿಂಗ್ ಮ್ಯಾರೀಡ್ ಬಿಫೋರ್ ದೇ ಬಿಕಮ್ ಅಡಲ್ಟ್ಸ್ ಅಂದ್ರೆ ಈಗ ಹದಿನೆಂಟು ವರ್ಷಕ್ಕಿಂತ ಮುಂಚೆ ಮದುವೆ ಆಗ್ತಾರಲ್ಲ ಅವ್ರಿಗೆ ಮದುವೆ ಆದ್ರೆ ಆಗುವಂತಹ ಕಾನ್ಸಿಕ್ವೆನ್ಸ್ ಏನು ಅವರಿಗೆ ಆರೋಗ್ಯದಲ್ಲಿ ಆಗುವಂತಹ ತೊಂದರೆಗಳೇನು ವಾಟ್ ನೀಡ್ಸ್ ಟು ಬಿ ಡನ್ ಟು ಪ್ರಿವೆಂಟ್ ದ ಚೈಲ್ಡ್ ಮ್ಯಾರೇಜ್ ಹಾಗಾದ್ರೆ ನಾವು ಇನ್ನೂ ಕೂಡ ಏನನ್ನ ಆಕ್ಷನ್ ಅನ್ನ ತಗೋಬೇಕು ಅದರಿಂದ ಏನಪ್ಪ ಅಂದ್ರೆ ಈ ಬಾಲ್ಯ ವಿವಾಹ ಏನಾಗ್ತಿದೆಯಲ್ಲ ಅದನ್ನ ಕಮ್ಮಿ ಮಾಡಬಹುದು ಅಂತ ಕೇಳ್ತಿದ್ದಾರೆ ಸೊ ನೋಡ್ರಿ ಈ ತಿಂಗಳ ಮಂತ್ ಅಲ್ಲಿ ಅಥವಾ ಅರ್ಲಿಯರ್ ದಿಸ್ ಮಂತ್ ಅಂದ್ರೆ ನೋಡ್ರಿ ಈ ಆರ್ಟಿಕಲ್ ಬಂದಿದ್ದು ಜನವರಿಯಲ್ಲಿ ಸೊ ಜನವರಿ ತಿಂಗಳಲ್ಲಿ ಏನಪ್ಪಾ ಅಂದ್ರೆ ಸುಪ್ರೀಂ ಕೋರ್ಟ್ ಅವರು ಏನ್ ಮಾಡಿದಾರೆ ಅಂದ್ರೆ ಅನೌನ್ಸ್ ಮಾಡಿದ್ರೆ ಏನಂದ್ರೆ ಮೈನರ್ ಗರ್ಲ್ಸ್ ಏನಿದ್ದಾರೆ ಅಂದ್ರೆ ಹದಿನೆಂಟು ವರ್ಷದ ಕಮ್ಮಿ ಏನಿದ್ದಾರೆ ಎಸ್ಪೆಷಲಿ ಎಸ್ಟ್ ವಯಸ್ಸಿನವರಪ್ಪ ಅಂದ್ರೆ ಹದಿನೈದು ವರ್ಷದ ಹೆಣ್ಮಕ್ಳು ಏನಪ್ಪ ಅಂದ್ರೆ ಕಸ್ಟಮ್ಸ್ ಅಂಡ್ ಪರ್ಸನಲ್ ಲಾಸ್ ಮೇಲೆ ಏನಪ್ಪ ಅಂದ್ರೆ ಮದುವೆ ಆಗ್ಬಹುದ ಅಂದ್ರೆ ಈಗ ನೋಡ್ರಿ ಮುಸ್ಲಿಂ ಪರ್ಸನಲ್ ಲಾಸ್ ಇದೆ ಅದೇ ತರನಾಗಿ ಹಿಂದೂ ಮ್ಯಾರೇಜ್ ಆಕ್ಟ್ ಇದೆ ಈ ಒಂದು ಕಾನೂನಿನ ಅಡಿಯಲ್ಲಿ ಏನಪ್ಪ ಅಂದ್ರೆ ಹದಿನೈದು ಹದಿನಾರು ವರ್ಷದ ಹೆಣ್ಮಕ್ಳು ಮದುವೆ ಆಗಬಹುದು ಅಂತ ಅವರು ಟೆಸ್ಟ್ ಮಾಡ್ತಿದ್ದಾರೆ ಅಥವಾ ಮದುವೆ ಆಗಬಹುದು ಅಂತ ಕ್ವಶನ್ ಆಗ್ತಿದ್ದಾರೆ ಈ ಒಂದು ಮದುವೆ ಏನಿದೆಯಲ್ಲ ಇದು ಏನಪ್ಪಾ ಅಂದ್ರೆ ಸ್ಟಾಟ್ಯೂಚರಿ ಲಾ ಅಂದ್ರೆ ಈಗ ನೋಡ್ರಿ ನಮ್ಮ ದೇಶದಲ್ಲಿ ಏನಪ್ಪ ಅಂದ್ರೆ ಹದಿನೆಂಟು ವರ್ಷದಕ್ಕಿಂತ ಕಮ್ಮಿ ವಯಸ್ಸಿನವ್ರು ಏನಾದರೂ ಮದುವೆ ಆದರೆ ಅದನ್ನು ನಾವೇನಂತ ಕರಿತೀವಿ ಅಂದ್ರೆ ಅಫೆನ್ಸ್ ಅಥವಾ ಅಪರಾಧ ಅಂತ ಕರಿತೀವಿ ಇದು ಕಸ್ಟಮ್ಸ್ ಅಂಡ್ ಪರ್ಸನಲ್ ಲಾಸ್ ಅಲ್ಲಿ ಏನ್ ಮದುವೆ ಆಗ್ತಾರಲ್ಲ ಅದು ಏನಪ್ಪ ಅಂದ್ರೆ ಸ್ಟಾಟ್ಯೂಚರಿ ಲಾಸ್ ಅಲ್ಲಿ ಏನಪ್ಪಾ ಒಂದು ಅಪರಾಧ ಆಗುತ್ತೆ ಅಂತ ಕೇಳ್ತಿದ್ದಾರೆ ಆಮೇಲೆ ನೋಡ್ರಿ ಈಗ ಲೀಗಲ್ ಏಜ್ ಏನಿದೆ ಅಂದ್ರೆ ಮಹಿಳೆಯರು ಮದುವೆ ಆಗದಿರುವಂತ ಲೀಗಲ್ ಏಜ್ ಎಷ್ಟಪ್ಪ ಅಂದ್ರೆ ಹದಿನೆಂಟು ವರ್ಷ ಇದ್ರೆ ಪುರುಷರಿಗೆ ಅದು ಇಪ್ಪತ್ತೊಂದು ವರ್ಷ ಇದೆ ಇದಕ್ಕಿಂತ ಮುಂಚೆ ವಯಸ್ಸಿಗೆ ಏನಾದ್ರೂ ಅವರು ಮದುವೆ ಆದ್ರೆ ಅದನ್ನ ನಾವೇನಂತ ಕರಿತೀವಿ ಅಂದ್ರೆ ಚೈಲ್ಡ್ ಮ್ಯಾರೇಜ್ ಅಥವಾ ಬಾಲ್ಯ ವಿವಾಹ ಅಂತ ಕರಿತೀವಿ ಇದು ಕೂಡ ಏನಪ್ಪಾ ಅಂದ್ರೆ ಒಂದು ಅಪರಾಧ ಆಗುತ್ತೆ ಅಂತ ಸೊ ನೋಡ್ರಿ ಎರಡ್ ಸಾವಿರದ ಹದಿನೇಳರಲ್ಲಿ ಏನಪ್ಪ ಅಂದ್ರೆ ಸುಪ್ರೀಂ ಕೋರ್ಟ್ ಒಂದು ರೂಲಿಂಗ್ ಅನ್ನ ಕೊಡುತ್ತೆ ಈ ರೂಲಿಂಗ್ ಪ್ರಕಾರ ಏನಪ್ಪ ಅಂದ್ರೆ ಹದಿನೆಂಟು ವರ್ಷದಕ್ಕಿಂತ ಕೆಳಗಿನ ಯಾವುದೇ ಒಂದು ಹೆಣ್ಮಕ್ಳ ಜೊತೆ ಏನಪ್ಪ ಅಂದ್ರೆ ಯಾರಾದ್ರೂ ದೈಹಿಕ ಸಂಬಂಧವನ್ನ ಬೆಳೆಸಿದ್ರೆ ಆದ್ರೆ ಏನಂತ ಕನ್ಸಿಡರ್ ಆಗುತ್ತೆ ಅಂದ್ರೆ ರೇಪ್ ಅಂತ ಕನ್ಸಿಡರ್ ಆಗುತ್ತೆ ಅಂತ ಅವರು ಹೇಳ್ತಾರೆ ಸೊಡ್ರಿ ಅದು ಕೂಡ ಏನಪ್ಪ ಅಂದ್ರೆ ಈಗ ಸೆಕ್ಷನ್ ತ್ರೀ ಸೆವೆಂಟಿ ಫೈವ್ ಕ್ಲಾಸ್ ಟು ಏನಿದೆ ಇದೇನಪ್ಪ ಅಂದ್ರೆ ಮದುವೆ ಆದವರು ಈ ತರನಾಗಿ ಸಂಬಂಧವನ್ನ ಹೊಂದಿದ್ರೆ ಅದಕ್ಕೆ ಏನಪ್ಪಾ ಅಂದ್ರೆ ರೇಪ್ ಅಂತ ಕನ್ಸಿಡರ್ ಆಗಲ್ಲ ಅಂತ ಹೇಳಿದ್ರು ಬಟ್ ಸುಪ್ರೀಂ ಕೋರ್ಟ್ ಏನ್ ಮಾಡತ್ತಪ್ಪ ಅಂದ್ರೆ ಆ ಒಂದು ಕ್ಲಾಸ್ ಅನ್ನು ಕೂಡ ತೆಗೆದುಹಾಕಿ ಈ ಹದಿನೆಂಟು ವರ್ಷದ ಕಮ್ಮಿ ಹೆಣ್ಮಕ್ಳಿಗೆ ಮುಂಚ ಜೊತೆಗೆ ಯಾರಾದರೂ ದೈಹಿಕ ಸಂಬಂಧವನ್ನ ಬೆಳೆಸಿದ್ರೆ ಅದನ್ನ ಅತ್ಯಾಚಾರವಂತ ಕನ್ಸಿಡರ್ ಮಾಡ್ತಾರೆ ಅಂತ ಹೇಳ್ತಿದ್ದಾರೆ ಹಾಗಾಗಿ ನೋಡ್ರಿ ಹದಿನೈದರಿಂದ ಹದಿನೆಂಟು ವರ್ಷದ ಹೆಣ್ಮಕ್ಳ ಜೊತೆಗೆ ಅವರ ಗಂಡ ಇದ್ದರೂ ಕೂಡ ಏನಪ್ಪ ಅಂದ್ರೆ ಅವರು ನಾನ್ ಕಾನ್ಸ್ಟಿಡನ್ಶಿಯಲ್ ಸೆಕ್ಸ್ ಅನ್ನ ಹೊಂದ್ಬೇಕಂತ ಹೇಳಿದ್ದಾರೆ ಸೊ ನೋಡ್ರಿ ಜನವರಿ ಅಂದ್ರೆ ಏನಪ್ಪಾ ಅಂದ್ರೆ ಸುಪ್ರೀಂ ಕೋರ್ಟ್ ಏನ್ ಹೇಳುತ್ತಂದ್ರೆ ನಾವೀಗ ಒಂದು ಕನ್ಸಿಡರೇಷನ್ ಅನ್ನ ಮಾಡ್ತಿದಿವಿ ಏನಪ್ಪಾ ಅಂದ್ರೆ ಹೆಣ್ಮಕ್ಳು ಹದಿನೈದು ವರ್ಷದ ವಯಸ್ಕರ ಏನಪ್ಪಾ ಅಂದ್ರೆ ಮದುವೆಯನ್ನ ಆಗ್ಬೋದು ಎಸ್ಪೆಷಲ್ ಏನಪ್ಪ ಅಂದ್ರೆ ಅವರ ಪರ್ಸನಲ್ ಲಾಸ್ ಏನಿರುತ್ತೆ ಅದ್ರ ಮೂಲಕ ಮದುವೆಯನ್ನ ಆಗ್ಬೋದು ಅಂತ ಅವರಿಗೆ ಪರೀಕ್ಷೆಯನ್ನ ಮಾಡ್ತೀವಿ ಅಂತ ಹೇಳ್ತಿದ್ದಾರೆ ಅದಕ್ಕೋಸ್ಕರ ನೋಡ್ರಿ ನಮ್ಮ ಚೀಫ್ ಜಸ್ಟಿಸ್ ಆಫ್ ಇಂಡಿಯಾ ಆದಂತ ಡಿ ವೈ ಚಂದ್ರಚೂಡ್ ಅವರು ಏನಪ್ಪ ಅಂದ್ರೆ ಒಂದು ಫಾರ್ಮಲ್ ನೋಟಿಸ್ ಅನ್ನ ಕೊಡ್ತಾರೆ ಆಮೇಲೆ ನೋಡ್ರಿ ಇದಕ್ಕೆ ಅರ್ಜಿಯನ್ನ ಯಾರು ಹಾಕಿರ್ತಾರಪ್ಪ ಅಂದ್ರೆ ನ್ಯಾಷನಲ್ ಕಮಿಷನ್ ಫಾರ್ ಪ್ರೊಟೆಕ್ಷನ್ ಆಫ್ ಚೈಲ್ಡ್ ರೈಟ್ಸ್ ಅವರು ಒಂದು ಮನವಿಯನ್ನ ಮಾಡಿರ್ತಾರೆ ಅಥವಾ ಒಂದು ಅರ್ಜಿಯನ್ನ ಸಲ್ಲಿಸಿರ್ತಾರೆ ಯಾವ್ದ್ರ ವಿರುದ್ಧ ಅರ್ಜಿಯನ್ನ ಸಲ್ಲಿಸಿರ್ತಾರೆ ಅಂದ್ರೆ ಇತ್ತೀಚೆಗೆ ನೋಡ್ರಿ ಪಂಜಾಬ್ ಮತ್ತೆ ಹರಿಯಾಣ ಹೈಕೋರ್ಟ್ ಏನಿದೆಯಲ್ಲ ಅವರು ಒಂದು ಆರ್ಡರ್ ಅನ್ನ ಕೊಟ್ಟಿರ್ತಾರೆ ಏನಂತ ಆರ್ಡರ್ ಕೊಟ್ಟಿರ್ತಾರೆ ಅಂದ್ರೆ ಈಗ ಒಂದು ಹೆಣ್ಮಳು ಏನಪ್ಪ ಅಂದ್ರೆ ವಯಸ್ಕರ ಆದ್ರೆ ಅಥವಾ ಪಬರ್ಟಿನ ಅಚೀವ್ ಮಾಡಿದ್ರೆ ಎಸ್ಪೆಷಲಿ ಹದಿನೈದು ವರ್ಷದಕ್ಕಿಂತ ಹೆಚ್ಚಿಗೆ ವಯಸ್ಸಾದ್ರೆ ಅವ್ರು ಏನ್ ಮಾಡ್ಬೋದು ಅಂದ್ರೆ ಮುಸ್ಲಿಂ ಪರ್ಸನಲ್ ಆ ಒಳಗಡೆ ಏನಪ್ಪ ಅಂದ್ರೆ ಮದುವೆ ಆಗ್ಬಹುದು ಅಂತ ಹೇಳ್ತಾರೆ ಸೊ ಇದರ ವಿರುದ್ಧವಾಗಿ ಏನಪ್ಪಾ ಅಂದ್ರೆ ನ್ಯಾಷನಲ್ ಕಮಿಷನ್ ಫಾರ್ ಪ್ರೊಟೆಕ್ಷನ್ ಆಫ್ ಚೈಲ್ಡ್ ರೈಟ್ಸ್ ಅವರು ಮಾಡ್ತಾರೆ ಅಂದ್ರೆ ಒಂದು ಅರ್ಜಿಯನ್ನ ಮಾಡ್ತಾರೆ ಯಾಕಂದ್ರೆ ಹದಿನೈದು ವರ್ಷದಕ್ಕಿಂತ ಅಥವಾ ಹದಿನೆಂಟು ವರ್ಷದಕ್ಕಿಂತ ಕಮ್ಮಿ ಇದರೇನಾದ್ರೂ ಮದುವೆ ಆದ್ರೆ ಅದನ್ನ ನಾವೇನಂತ ಕನ್ಸಿಡರ್ ಮಾಡ್ತೀವಪ್ಪ ಅಂದ್ರೆ ಒಂದು ಅಪರಾಧ ಅಥವಾ ಒಂದು ಬಾಲ್ಯ ವಿವಾಹ ಅಂತ ಕನ್ಸಿಡರ್ ಮಾಡ್ತೀವಿ ಹಾಗಾಗಿ ಪೋಸ್ಕೋ ಕಾಯ್ದೆಯಲ್ಲೂ ಕೂಡ ಏನಪ್ಪ ಅಂದ್ರೆ ಇದು ಒಂದು ಅಪರಾಧ ಆಗುತ್ತೆ ಆದ್ರೂ ಕೂಡ ಏನಪ್ಪ ಅಂದ್ರೆ ಪಂಜಾಬ್ ಮತ್ತೆ ಹರಿಯಾಣ ಹೈಕೋರ್ಟ್ ಏನ್ ಜಜ್ಮೆಂಟ್ ಅನ್ನ ಕೊಟ್ಟಿದೆಯಲ್ಲ ಅದರ ವಿರುದ್ಧವಾಗಿ ಏನಪ್ಪ ಅಂದ್ರೆ ನ್ಯಾಷನಲ್ ಕಮಿಷನ್ ಫಾರ್ ಪ್ರೊಟೆಕ್ಷನ್ ಆಫ್ ಚೈಲ್ಡ್ ರೈಟ್ಸ್ ಅವರು ಒಂದು ಅರ್ಜಿಯನ್ನ ಸಲ್ಲಿಸ್ತಾರೆ ಜೊತೆಗೆ ನೋಡ್ರಿ ಸುಪ್ರೀಂ ಕೋರ್ಟ್ ಅವರು ಏನ್ ಹೇಳಿದ್ರ ಅಂದ್ರೆ ಈ ಕೋರ್ಟಿನ ಒಂದು ನ್ಯಾಯಾಂಗ ನಿರ್ದೇಶನ ಏನು ಬಂದಿದೆಯಲ್ಲ ಈ ನ್ಯಾಯಾಂಗ ನಿರ್ದೇಶನ ಏನಪ್ಪ ಅಂದ್ರೆ ಬೇರೆ ಕೋರ್ಟಿಗೆ ಒಂದು ಮಾದರಿ ಆಗ್ಬಾರ್ದು ಅಂದ್ರೆ ಇತರ ಇನ್ನಿತರ ಹೈಕೋರ್ಟ್ ಗಳಿಗೆ ಅಥವಾ ಲೋವರ್ ಕೋರ್ಟ್ಸ್ ಇದು ಮಾದರಿ ಆಗ್ಬಾರ್ದು ಅಂತ ಹೇಳ್ತಿದ್ದಾರೆ ಆಮೇಲೆ ನೋಡ್ರಿ ನ್ಯಾಷನಲ್ ಕಮಿಷನ್ ಫಾರ್ ಪ್ರೊಟೆಕ್ಷನ್ ಆಫ್ ಚೈಲ್ಡ್ ರೈಟ್ಸ್ ಅವರು ಏನ್ ಆರ್ಗ್ಯೂ ಮಾಡಿದ್ರಂದ್ರೆ ಈಗ ಹೆಣ್ಮಕ್ಳು ಹದಿನಾಲ್ಕು ಅಥವಾ ಹದಿನೈದು ವರ್ಷದವರ ಮದುವೆ ಆದ್ರೆ ಇದು ಏನಪ್ಪಾ ಅಂದ್ರೆ ಪರ್ಸನ್ ಲಾ ಮತ್ತೆ ಕಸ್ಟಮ್ ಲಾ ಅಲ್ಲಿ ಇದು ಪರ್ಸನಲ್ ಲಾ ಅಲ್ಲಿ ಇದು ವ್ಯಾಲಿಡ್ ಆದರೆ ಬಟ್ ಕಸ್ಟಮ್ ಲಾ ಅಥವಾ ಸ್ಟ್ಯಾಟ್ಯೂಟರಿ ಲಾ ಮತ್ತೆ ಪೋಸ್ಕೋ ಆಕ್ಟ್ ಅಲ್ಲಿ ಇದು ಏನಪ್ಪಾ ಅಂದ್ರೆ ಒಂದು ಅಫೆನ್ಸ್ ಆಗುತ್ತೆ ಯಾವ ತರನಾಗಿ ಮದುವೆಯನ್ನು ನಾವು ಕನ್ಸಿಡರ್ ಮಾಡ್ಬೇಕಂದ್ರೆ ಪರ್ಸನಲ್ ಲಾ ಪ್ರಕಾರ ಅದನ್ನ ವ್ಯಾಲಿಡ್ ಅಂತ ಕನ್ಸಿಡರ್ ಮಾಡ್ಬೇಕಾ ಅಥವಾ ಈ ಪೋಸ್ಕೋ ಕಾಯ್ದೆ ಮತ್ತೆ ಇಂಡಿಯನ್ ಪಿನಲ್ ಕೋಡ್ ಪ್ರಕಾರ ಅದನ್ನೇನಪ್ಪ ಅಂದ್ರೆ ಒಂದು ಅಪರಾಧವಂತ ಕನ್ಸಿಡರ್ ಮಾಡ್ಬೇಕಂತ ಹೇಳ್ತಿದ್ದಾರೆ ಅದಕ್ಕೋಸ್ಕರ ನೋಡ್ರಿ ಸುಪ್ರೀಂ ಕೋರ್ಟ್ ಅವ್ರು ಏನ್ ಮಾಡಿದಾರೆ ಪಾರ್ಲಿಮೆಂಟ್ ಗೆ ಒಂದು ಅಪೀಲ್ ಅನ್ನ ಮಾಡಿದ್ದಾರೆ ಏನಂತ ಅಪೀಲ್ ಅಂದ್ರೆ ಈ ಪೋಸ್ಕೋ ಕಾಯ್ದೆಯೊಳಗೆ ಏನು ಒಪ್ಪಿಗೆ ಇದೆಯಲ್ಲ ಅದನ್ನ ಏನ್ ಮಾಡ್ರಿ ಅಂದ್ರೆ ಕಮ್ಮಿ ಮಾಡ್ರಿ ಎಷ್ಟು ಕಮ್ಮಿ ಮಾಡ್ರಿ ಅಂದ್ರೆ ಹದಿನೆಂಟು ವರ್ಷದಕ್ಕಿಂತ ಕಮ್ಮಿ ಮಾಡ್ರಿ ಅಂತ ಸೊ ನೋಡ್ರಿ ಅರ್ಲಿಯರ್ ಏನಪ್ಪ ಅಂದ್ರೆ ಧಾರವಾಡ ಸಂಚಾರ ಪೀಠದ ಒಂದು ಎಕ್ಸಾಂಪಲ್ ಕೊಡ್ಬೇಕಾರೆ ಅಲ್ಲಿರುವಂತ ಜಡ್ಜಸ್ ಏನ್ ಮಾಡಿದ್ರ ಅಂದ್ರೆ ಲಾ ಕಮಿಷನ್ ಆಫ್ ಇಂಡಿಯಾಗೆ ಏನಪ್ಪ ಅಂದ್ರೆ ಒಂದು ರಿಕ್ವೆಸ್ಟ್ ಅನ್ನ ಮಾಡಿದ್ರು ಪೋಸ್ಕೋ ಕಾಯ್ದೆ ಒಳಗೆ ಹದಿನೆಂಟು ವಯಸ್ಸಿಂತ ನೀವೇನ್ ಮಾಡ್ರಪ್ಪ ಅಂದ್ರೆ ಕಮ್ಮಿ ಮಾಡಿ ಅದನ್ನ ಹದಿನಾರು ತಗೊಂಬರಿ ಅಂತ ಏನ್ ಹೇಳಿದ್ರಲ್ಲ ಅದೇ ತರಕ್ವೆಸ್ಟ್ ಅನ್ನ ಏನಪ್ಪ ಅಂದ್ರೆ ಈಗ ಸುಪ್ರೀಂ ಕೋರ್ಟ್ ಅವರು ಸಂಸತ್ತಿ ಕೂಡ ಮಾಡಿದ್ದಾರೆ ಹದಿನೆಂಟು ವರ್ಷದ ಕಿಂತ ಯಾರಾದ್ರೂ ಕಮ್ಮಿ ವಯಸ್ಸಿಂತ ಯಾರಿಗಾದ್ರೂ ಜೊತೆಗೆ ಏನಪ್ಪ ಅಂದ್ರೆ ಸೆಕ್ಷುಯಲ್ ಆಕ್ಟಿವಿಟಿ ನೋಂದಿದ್ರೆ ಅಂತ ಒಂದು ಆಕ್ಟಿವಿಟಿನ ಏನಂತ ಕನ್ಸಿಡರ್ ಮಾಡ್ತಾರಪ್ಪ ಅಂದ್ರೆ ಪೋಸ್ಕೋ ಕಾಯ್ದೆಯಲ್ಲಿ ಅಫೆನ್ಸ್ ಅಥವಾ ಅಪರಾಧ ಅಂತ ಕನ್ಸಿಡರ್ ಮಾಡ್ತಾರೆ ಹಾಗಾಗಿ ಈಗ ಏನ್ ಅಂದ್ರೆ ಸುಪ್ರೀಂ ಕೋರ್ಟ್ ಪಾರ್ಲಿಮೆಂಟ್ ಅಥವಾ ಸಂಸತ್ತಿಗೆ ಏನ್ ಮಾಡಿದೆ ಅಂದ್ರೆ ಮನವಿಯನ್ನ ಮಾಡಿದೆ ಆಮೇಲೆ ನೋಡ್ರಿ ಡಿಸೆಂಬರ್ ಅಲ್ಲಿ ಏನಪ್ಪ ಅಂದ್ರೆ ಗವರ್ಮೆಂಟ್ ಕೂಡ ಏನ್ ಹೇಳಿದೆ ಅಂದ್ರೆ ಗೆ ಇದು ಯಾವುದೇ ತರ ಆ ತರದ ಪ್ಲಾನ್ ಅನ್ನ ಹೊಂದಿಲ್ಲ ಯಾವ ತರನಾಗಪ್ಪ ಅಂದ್ರೆ ಬೊಸ್ಕೊ ಕಾಯ್ದೆಯಲ್ಲಿ ಹದಿನೆಂಟರಿಗಿಂತ ಹದಿನಾರು ವರ್ಷ ಏನು ಕಮ್ಮಿ ಅಂತ ಹೇಳಿದ್ರಲ್ಲ ಆ ತರದ ಇನ್ನೂ ಯಾವುದೇ ಆಕ್ಷನ್ ಅನ್ನ ನಾವು ತಗೊಂಡಿಲ್ಲ ಅಂತ ಸರ್ಕಾರದವರು ಸಂಸತ್ತಿಗೆ ಹೇಳಿದ್ದಾರೆ ಹಾಗಾದ್ರೆ ನಮ್ಮ ದೇಶದಲ್ಲಿರುವಂತಹ ಬೇರೆ ಬೇರೆ ಯಾವ ಕಾನೂನುಗಳು ನೋಡ್ರಿ ಈ ತರದ ಮದುವೆಯನ್ನ ಗವರ್ ಮಾಡತ್ತೆ ಅಥವಾ ಕಂಟ್ರೋಲ್ ಮಾಡತ್ತೆ ಅಂದ್ರೆ ಎರಡ್ ಸಾವಿರದ ಇಪ್ಪತ್ತೊಂದರಲ್ಲಿ ಏನಪ್ಪ ಅಂದ್ರೆ ಪ್ರೊಹಿಬಿಷನ್ಸ್ ಆಫ್ ಚೈಲ್ಡ್ ಮ್ಯಾರೇಜ್ ಅಮೆಂಡ್ಮೆಂಟ್ ಅನ್ನ ತಿದ್ದು ತಂದಿದ್ರು ಅಂದ್ರೆ ಈ ಬಾಲ್ಯ ವಿವಾಹ ಏನಿದೆ ಅಲ್ಲ ಇದೊಂದು ತಿದ್ದುಪಡಿಯನ್ನ ತಗೊಂಡ್ಬಂದಿದ್ರು ತಿದ್ದುಪಡಿಯನ್ನ ತಗೊಂಡ್ ನೋಡ್ರಿ ಪ್ರೊಹಿಬಿಷನ್ ಆಫ್ ಚೈಲ್ಡ್ ಮ್ಯಾರೇಜ್ ಆಕ್ಟ್ ಟೂ ತೌಸಂಡ್ ಸಿಕ್ಸ್ ಸಿಕ್ಸ್ ಇದಕ್ಕೆ ಏನಪ್ಪ ಅಂದ್ರೆ ಒಂದು ತಿದ್ದುಪಡಿಯನ್ನ ತಂದಿದ್ರು ತಂದೇನಪ್ಪ ಅಂದ್ರೆ ಕನಿಷ್ಠ ಮದುವೆ ವಯಸ್ಸೇನಿದೆ ಹೆಣ್ಮಕ್ಳಿಗೆ ಅದನ್ನ ಹದಿನೆಂಟರಿಂದ ಇಪ್ಪತ್ತೊಂದು ವರ್ಷ ಮಾಡ್ರಿ ಅಂತ ಹೇಳಿದ್ರು ಈ ಒಂದು ತಿದ್ದುಪಡಿಯನ್ನು ನೋಡ್ರಿ ಡಿಸೆಂಬರ್ ಎರಡ್ ಸಾವಿರದ ಇಪ್ಪತ್ತೊಂದರಲ್ಲಿ ಇದನ್ನೇನಪ್ಪ ಅಂದ್ರೆ ಪಾರ್ಲಿಮೆಂಟರಿ ಸ್ಟ್ಯಾಂಡಿಂಗ್ ಕಮಿಟಿಗೆ ರೆಫರ್ ಮಾಡಿದ್ರು ಆಲ್ರೆಡಿ ಏನಪ್ಪ ಅಂದ್ರೆ ಇದಕ್ಕೆ ಮೂರ್ ಸರಿ ಎಕ್ಸ್ಟೆನ್ಶನ್ ಕೊಟ್ಟಿದ್ದಾರೆ ಅಂದ್ರೆ ಪಾರ್ಲಿಮೆಂಟರಿ ಸ್ಟ್ಯಾಂಡಿಂಗ್ ಕಮಿಟಿ ರಿಪೋರ್ಟ್ ಅನ್ನು ಕೊಡೋದಕ್ಕೋಸ್ಕರ ಏನಪ್ಪ ಅಂದ್ರೆ ಮೂರ್ ಸರಿ ಎಕ್ಸ್ಟೆನ್ಶನ್ ಕೊಟ್ಟಿದ್ದಾರೆ ಲಾಸ್ಟ್ ಎಕ್ಸ್ಟೆನ್ಷನ್ ಅನ್ನ ಯಾವಾಗ ಕೊಟ್ಟಿದ್ದಾರೆ ಅಂದ್ರೆ ಅಕ್ಟೋಬರ್ ಎರಡ್ ಸಾವಿರದ ಇಪ್ಪತ್ತೆರಡರಲ್ಲಿ ಕೊಟ್ಟಿದ್ದಾರೆ ಕಳೆದ ಡಿಸೆಂಬರ್ ಅಲ್ಲಿ ನೋಡ್ರಿ ಸುಪ್ರೀಂ ಕೋರ್ಟ್ ಏನ್ ಅಂದ್ರೆ ಮತ್ತೆ ಸರ್ಕಾರಕ್ಕೆ ಒಂದು ಮನವಿಯನ್ನ ಮಾಡಿದೆ ಏನಂದ್ರೆ ನೀವು ಇನ್ನೊಂದು ನಮಗೆ ಮನವಿ ಬಂದಿದೆ ಅಥವಾ ಅರ್ಜಿ ಬಂದಿದೆ ಅದಕ್ಕೋಸ್ಕರ ರೆಸ್ಪಾಂಡ್ ಮಾಡ್ರಿ ಅಂತ ಹೇಳಿದರೆ ಈ ಸರಿ ನೋಡ್ರಿ ಯಾರು ಅರ್ಜಿಯನ್ನು ಹಾಕಿದಾರಪ್ಪ ಅಂದ್ರೆ ನ್ಯಾಷನಲ್ ಕಮಿಷನ್ ಫಾರ್ ವುಮೆನ್ ಅಥವಾ ಎನ್ ಸಿ ಡಬ್ಲ್ಯೂ ಅಂತ ಏನ್ ಕರಿತೀವಲ್ಲ ಅವ್ರೇನ್ ಅಂದ್ರೆ ಈ ತರದ ಅರ್ಜಿಯನ್ನು ಹಾಕಿದ್ದಾರೆ ಸೊ ನೋಡ್ರಿ ಇಲ್ಲಿಯೂ ಕೂಡ ಇರುವಂತದ್ದು ಏನಪ್ಪ ಅಂದ್ರೆ ಅರ್ಜಿಯಲ್ಲಿ ಈ ಮಿನಿಮಮ್ ಏಜ್ ಏನಿದೆ ನೋಡ್ರಿ ಮುಸ್ಲಿಂ ಹೆಣ್ಣು ಮಕ್ಕಳಿಗೆ ಏನಪ್ಪ ಅಂದ್ರೆ ಮದುವೆ ಆಗದಕ್ಕಿರುವಂತ ಕನಿಷ್ಠ ಏನಿದೆಯಲ್ಲ ಅದೇನಪ್ಪ ಅಂದ್ರೆ ಬೇರೆ ಫೇಸ್ಗೂ ಅಪ್ಲೈ ಆಗತ್ತೆ ಅಂದ್ರೆ ಈಗ ನೋಡ್ರಿ ಮುಸ್ಲಿಂ ಹೆಣ್ಮಕ್ಳಿಗೆ ಏನಪ್ಪ ಅಂದ್ರೆ ಕನಿಷ್ಠ ಹದಿನೈದು ಇದೆಯಲ್ಲ ಇದು ಕೂಡ ಹಿಂದೂ ಪಾರ್ಸಿ ಕ್ರಿಶ್ಚಿಯನ್ ಈ ಒಂದು ಹೆಣ್ಮಕ್ಳಿಗೂ ಅಪ್ಲೈ ಅಂತ ಅವರು ಆರ್ಜಿಲ್ ಕೇಳಿದ್ದಾರೆ ಸೊಡ್ರಿ ನ್ಯಾಷನಲ್ ಕಮಿಷನ್ ಆಫ್ ವುಮೆನ್ ಅವರು ಕೂಡ ಏನಪ್ಪ ಅಂದ್ರೆ ನ್ಯಾಷನಲ್ ಕಮಿಷನ್ ಫಾರ್ ಪ್ರೊಟೆಕ್ಷನ್ ಆಫ್ ಚೈಲ್ಡ್ ರೈಟ್ ಏನಪ್ಪ ಅಂದ್ರೆ ಒಂದು ಕ್ವಶನ್ ಅನ್ನ ಹಾಕಿದ್ದಾರೆ ಯಾವ ಅಂದ್ರೆ ಈ ಪರ್ಸನಲ್ ಲಾಸ್ ಏನಿರ್ತವಲ್ಲ ಇವು ಏನ್ ಮಾಡಬಹುದು ಅಂದ್ರೆ ಪೋಸ್ಕೋ ಮತ್ತೆ ಬೇರೆ ಬೇರೆ ಕಾನೂನುಗಳು ಏನಿದೆ ಅಂದ್ರೆ ಭಾರತ ಸರ್ಕಾರದಿಂದ ಸ್ಥಾಪಿತವಾದ ಬೇರೆ ಬೇರೆ ಕಾನೂನುಗಳು ಏನಿದೆಯಲ್ಲ ಅದನ್ನ ಓವರ್ ರೈಡ್ ಮಾಡಬಹುದು ಅಂತ ಕೇಳಿದ್ದಾರೆ ಜೊತೆಗೆ ನೋಡ್ರಿ ಅವ್ರೇನ್ ಆರ್ಗ್ಯೂ ಮಾಡಿದ್ದಾರೆ ಅಂದ್ರೆ ಸೊ ಈಗ ಇಂಡಿಯನ್ ಕ್ರಿಶ್ಚಿಯನ್ ಮ್ಯಾರೇಜ್ ಆಕ್ಟ್ ಏಯ್ಟ ಸೆವೆಂಟಿ ಟೂ ಪಾರ್ಸಿ ಮ್ಯಾರೇಜ್ ಅಂಡ್ ಡೈವರ್ಸ್ ಆಕ್ಟ್ ನೈನ್ಟೀನ್ ತರ್ಟಿ ಸಿಕ್ಸ್ ಸ್ಪೆಷಲ್ ಮ್ಯಾರೇಜ್ ಆಕ್ಟ್ ನೈನ್ಟೀನ್ ಫಿಫ್ಟಿ ಫೋರ್ ಹಿಂದೂ ಮ್ಯಾರೇಜ್ ಆಕ್ಟ್ ನೈನ್ಟೀನ್ ಫಿಫ್ಟಿ ಫೈವ್ ಈ ಎಲ್ಲ ಮ್ಯಾರೇಜ್ ಆಕ್ಟ್ ಅಲ್ಲೂ ಕೂಡ ಏನಪ್ಪ ಅಂದ್ರೆ ಮಿನಿಮಮ್ ಏಜ್ ಎಷ್ಟಿದೆ ಅಂದ್ರೆ ಪುರುಷನಿಗೆ ಇಪ್ಪತ್ತೊಂದು ವರ್ಷ ಇದ್ರೆ ಮಹಿಳೆಯರಿಗೆ ಹದಿನೆಂಟು ವರ್ಷ ಇದೆ ಯಾವ್ಯಾವ ಮ್ಯಾರೇಜ್ ಆಕ್ಟ್ ಪ್ರಕಾರ ಅಂದ್ರೆ ಇಂಡಿಯನ್ ಕ್ರಿಶ್ಚಿಯನ್ ಮ್ಯಾರೇಜ್ ಆಕ್ಟ್ ಏಟೀನ್ ಸೆವೆಂಟಿ ಟು ಪಾರ್ಸಿ ಮ್ಯಾರೇಜ್ ಆಂಡ್ ಡೈವರ್ಸ್ ಆಕ್ಟ್ ನೈನ್ಟೀನ್ ಥರ್ಟಿ ಸಿಕ್ಸ್ ಸ್ಪೆಷಲ್ ಮ್ಯಾರೇಜ್ ಆಕ್ಟ್ ನೈನ್ಟೀನ್ ಫಿಫ್ಟಿ ಫೋರ್ ಹಿಂದೂ ಮ್ಯಾರೇಜ್ ಆಕ್ಟ್ ನೈನ್ಟೀನ್ ಫಿಫ್ಟಿ ಫೈವ್ ಈ ಎಲ್ಲಾ ಮ್ಯಾರೇಜ್ ಆಕ್ಟ್ಸ್ ಅಲ್ಲೂ ಕೂಡ ಏನಪ್ಪ ಅಂದ್ರೆ ಒಬ್ಬ ಪುರುಷ ಮದುವೆ ಆಗ್ರೆ ಕನಿಷ್ಠ ಇಪ್ಪತ್ತೊಂದು ವರ್ಷ ಆಗಿರಬೇಕು ಮಹಿಳೆಗೆ ಹದಿನೆಂಟು ವರ್ಷ ಆಗಿರ್ಬೇಕಂತ ಹೇಳಿದಾರೆ ಆದ್ರೆ ಮುಸ್ಲಿಂ ಪರ್ಸನಲ್ ಲಾ ಏನಿದೆ ಅಂದ್ರೆ ಭಾರತದಲ್ಲಿರುವಂತ ಮುಸ್ಲಿಂ ಪರ್ಸನಲ್ ಲಾ ಏನಿದೆಯಾ ಇಲ್ಲಿ ಮಾತ್ರ ಏನಪ್ಪಾ ಅಂದ್ರೆ ಮ್ಯಾರೇಜ್ ಏಜ್ ಚೇಂಜ್ ಆಗಿದೆ ಅಂತ ಹೇಳ್ತಿದ್ದಾರೆ ಸೊ ನೋಡ್ರಿ ಇಲ್ಲಿ ಏನ್ ಅಂದ್ರೆ ಯಾವ ಒಂದು ಹುಡುಗಿ ಏನಪ್ಪಾ ಅಂದ್ರೆ ಪಬರ್ಟಿನ ಅಟೆಂಡ್ ಆಗ್ತಾಳೆ ಅಥವಾ ಅವರು ವಯಸ್ಕರ ಆಗ್ತಾರಲ್ಲ ಆ ಹುಡುಗಿ ಏನಪ್ಪಾ ಅಂದ್ರೆ ಮದುವೆ ಆಗೋದಕ್ಕೆ ಎಲಿಜಿಬಲ್ ಆಗ್ತಾಳೆ ಅಂತ ಹೇಳ್ತಾರೆ ಎಸ್ಪೆಷಲಿ ನೋಡ್ರಿ ಅವರು ಹದಿನೈದು ವಯಸ್ಸಿಗಿಂತ ಹೆಚ್ಚಿಗೆ ವಯಸ್ಸಾದ್ರೆ ಅವರಿಗೆ ಮುಸ್ಲಿಂ ಪರ್ಸನಲ್ ಆದಲ್ಲಿ ಏನು ಏನ್ ಮಾಡಬಹುದಪ್ಪ ಅಂದ್ರೆ ಮದುವೆ ಆಗೋದಕ್ಕೆ ಅವಕಾಶವನ್ನ ಕೊಡ್ತಾರೆ ಹಾಗಾಗಿ ಅವರು ಕ್ವಶನ್ ಅನ್ನ ಮಾಡ್ತಿದ್ದಾರೆ ಈ ಮುಸ್ಲಿಂ ಪರ್ಸನಲ್ ಲಾ ಏನಿದೆಯಲ್ಲ ಇದು ಬೇರೆ ಒಂದು ಧರ್ಮದವ್ರಿಗೆ ಅಥವಾ ಬೇರೆ ಒಂದು ಫೇತ್ಗೂ ಕೂಡ ಅಪ್ಲೈ ಆಗುತ್ತೆ ಅಂತ ಕೇಳ್ತಿದ್ದಾರೆ ಇತ್ತೀಚೆಗೆ ನೋಡ್ರಿ ಅಸ್ಸಾಂ ಗವರ್ಮೆಂಟ್ ಅವರು ಏನಪ್ಪಾ ಅಂದ್ರೆ ಒಂದು ಅನೌನ್ಸ್ಮೆಂಟ್ ಅನ್ನ ಮಾಡಿದ್ದಾರೆ ಅದರೊಳಗೆ ಏನ್ ಹೇಳಿದಾರೆ ಅಂದ್ರೆ ಯಾವೆಲ್ಲ ಪುರುಷ ಏನಪ್ಪಾ ಅಂದ್ರೆ ಮೈನರ್ ಗರ್ಲ್ಸ್ ಅಥವಾ ಏನಪ್ಪ ಅಂದ್ರೆ ವಯಸ್ಕ ಆಗಿಲ್ಲದ ಹುಡುಗಿನ ಮದುವೆ ಆದ್ರೆ ಅವ್ರಿಗೆ ಏನಪ್ಪಾ ಅಂದ್ರೆ ಸ್ಟ್ರಿಗ್ನೆಂಟ್ ಲಾಸ್ ಒಳಗೆ ಏನಪ್ಪಾ ಅಂದ್ರೆ ಬುಕ್ ಅನ್ನ ಜೊತೆಗೆ ಅವರಿಗೆ ಎರಡು ವರ್ಷ ಜೈಲು ಶಿಕ್ಷೆ ಕೊಡ್ತಾರೆ ಅಂತ ಹೇಳ್ತಿದ್ದಾರೆ ಸೊ ನೋಡ್ರಿ ಈ ಒಂದು ಅನೌನ್ಸ್ಮೆಂಟ್ ಅಂದ್ರೆ ನ್ಯಾಷನಲ್ ಫ್ಯಾಮಿಲಿ ಹೆಲ್ತ್ ಸರ್ವೆ ವರದಿ ಪ್ರಕಾರ ಏನಪ್ಪ ಅಂದ್ರೆ ಅಸಾಂನಲ್ಲಿ ನೋಡ್ರಿ ಆನ್ಲೈನ್ ಎವರೇಜ್ ಏನಪ್ಪ ಅಂದ್ರೆ ಎಷ್ಟು ಮದುವೆಗಳಾಗತ್ತವೆ ಅಂದ್ರೆ ಈಗ ನ್ಯಾಷನಲ್ ಎವರೇಜ್ ಎಷ್ಟಿದೆಯಾ ಅಂದ್ರೆ ಚೈಲ್ಡ್ ಮ್ಯಾರೇಜ್ ಗೆ ಇಪ್ಪತ್ಮೂರು ಪಾಯಿಂಟ್ ಮೂರು ಪರ್ಸೆಂಟ್ ಇದ್ರೆ ಅಸ್ಸಾಂ ಅಲ್ಲಿ ನೋಡ್ರಿ ಮೂವತ್ತೊಂದು ಪಾಯಿಂಟ್ ಎಂಟು ಪರ್ಸೆಂಟ್ ಇದೆ ಆಮೇಲೆ ಏನಪ್ಪಾ ಅಂದ್ರೆ ಈ ಅಸ್ಸಾಮಲ್ ಮದುವೆ ಆದಂತ ಹೆಣ್ಮಕ್ಳೇನು ತಾಯಂದಿರ್ ಆಗ್ತಾರಲ್ಲ ಆ ಸಂಖ್ಯೆನು ಕೂಡ ಜಾಸ್ತಿ ಇದೆ ಅಂದ್ರೆ ಅವರು ಅಡಲ್ಟ್ಹುಡ್ ಅಂದ್ರೆ ಹದಿನೆಂಟು ವರ್ಷ ಅಚೀವ್ ಆಗೋದಕ್ಕಿಂತ ಮುಂಚೆ ತಾಯಂದಿರ ಆಗುವಂತ ಸಂಖ್ಯೆ ಎಷ್ಟಿದೆ ಅಪ್ಪ ಅಂದ್ರೆ ಹನ್ನೊಂದು ಪಾಯಿಂಟ್ ಏಳು ಪರ್ಸೆಂಟ್ ಇದ್ರೆ ನ್ಯಾಷನಲ್ ಅವರೇಜ್ ಎಷ್ಟಿದೆ ಅಂದ್ರೆ ಆರು ಪಾಯಿಂಟ್ ಎಂಟು ಪರ್ಸೆಂಟ್ ಇದೆ ಹಾಗಾಗಿ ಅವ್ರೇನು ಹೇಳ್ತಿದ್ರಂದ್ರೆ ಯಾರಾದ್ರೂ ಮೈನರ್ ಹುಡುಗಿಯನ್ನ ಮದುವೆ ಆದರೆ ಎಸ್ಪೆಷಲಿ ಹದಿನೆಂಟು ವರ್ಷದ ಕಮ್ಮಿಗಿಂತ ವಯಸ್ಸಿನ ಹುಡುಗಿನ ಮದುವೆ ಆದ್ರೆ ಅಂತವರಿಗೆ ನಾವೇನಪ್ಪ ಅಂದ್ರೆ ಸ್ಟ್ರಿಕ್ಟ್ ಆಕ್ಷನ್ ಅನ್ನ ತಗೋತೀವಿ ಜೊತೆಗೆ ಎರಡು ವರ್ಷ ಜೈಲು ಶಿಕ್ಷೆಯನ್ನ ಕೊಡ್ತೀವಿ ಅಂತ ಹೇಳ್ತಿದ್ದಾರೆ ಹಾಗಾದ್ರೆ ಬೇರೆ ಬೇರೆ ರಾಜ್ಯಗಳಲ್ಲಿ ನೋಡ್ರಿ ಈ ಬಾಲ್ಯ ವಿವಾಹ ಅಥವಾ ಚೈಲ್ಡ್ ಮ್ಯಾರೇಜ್ ಬಗ್ಗೆ ಯಾವ ಸೊ ನೋಡ್ರಿ ಒಂದು ಅನಾಲಿಸಿಸ್ ಅನ್ನ ಮಾಡ್ತಾರೆ ಭಾರತದಲ್ಲಿ ಬಾಲ್ಯ ವಿವಾಹ ಎಷ್ಟಾಗುತ್ತೆ ಅನ್ನೋದಕ್ಕೆ ಒಂದು ಅನಾಲಿಸಿಸ್ ಅನ್ನ ಮಾಡ್ತಾರೆ ಅದು ಕೂಡ ಏನಪ್ಪ ಅಂದ್ರೆ ಎರಡ್ ಸಾವಿರದ ಹನ್ನೊಂದರ ಗಣತಿಯ ಮೇಲೆ ಅನಾಲಿಸಿಸ್ ಅನ್ನ ಮಾಡ್ತಾರೆ ಇದನ್ನ ನೋಡ್ರಿ ಲೀವ್ಸ್ ಇಂಡಿಯಾ ಮತ್ತೆ ಆರ್ ಅಂದ್ರೆ ನ್ಯಾಷನಲ್ ಚೈಲ್ಡ್ ಪ್ರೊಟೆಕ್ಷನ್ ನ್ಯಾಷನಲ್ ಕಮಿಷನ್ ಫಾರ್ ಪ್ರೊಟೆಕ್ಷನ್ ಆಫ್ ಚೈಲ್ಡ್ ರೈವ್ಸ್ ಇವ್ರಿಬ್ರು ಕೂಡ ಏನ್ ಮಾಡ್ತಾರಪ್ಪ ಅಂದ್ರೆ ಒಂದು ಸರ್ವೇ ಮಾಡ್ತಾರೆ ಈ ಸರ್ವೆ ಪ್ರಕಾರ ನೋಡ್ರಿ ನಮ್ಮ ದೇಶದ ಎಪ್ಪತ್ತು ಡಿಸ್ಟಿಕ್ಸ್ ಗಳಲ್ಲಿ ಎಸ್ಪೆಷಲಿ ಏನಪ್ಪ ಅಂದ್ರೆ ಹದಿಮೂರು ರಾಜ್ಯಗಳಲ್ಲಿರುವಂತಹ ಎಪ್ಪತ್ತು ಡಿಸ್ಟಿಕ್ಸ್ ಗಳಲ್ಲಿ ಏನಪ್ಪ ಅಂದ್ರೆ ಈ ಒಂದು ಬಾಲ್ಯ ವಿವಾಹ ತುಂಬಾ ಜಾಸ್ತಿ ಆಗಿದೆ ಅಂತ ಹೇಳ್ತಿದ್ದಾರೆ ಹಾಗಾದ್ರೆ ಯಾವ್ಯಾವ ರಾಜ್ಯಗಳಲ್ಲಿ ಜಾಸ್ತಿ ಇದೆ ಅಂದ್ರೆ ಸೊ ನೋಡ್ರಿ ಅಸ್ಸಾಂ ಬಿಹಾರ್ ಗುಜರಾತ್ ಜಾರ್ಖಂಡ್ ಕರ್ನಾಟಕ ಮಧ್ಯಪ್ರದೇಶ ಮಹಾರಾಷ್ಟ್ರ ರಾಜಸ್ಥಾನ್ ಉತ್ತರ ಪ್ರದೇಶ ವೆಸ್ಟ್ ಬೆಂಗಾಲ್ ಈ ಹದಿಮೂರು ರಾಜ್ಯಗಳಲ್ಲಿ ಏನಪ್ಪಾ ಅಂದ್ರೆ ಇರುವಂತಹ ಎಪ್ಪತ್ತು ಜಿಲ್ಲೆಗಳಲ್ಲಿ ಏನಪ್ಪಾ ಅಂದ್ರೆ ಬಾಲ್ಯ ವಿವಾಹ ತುಂಬಾ ಜಾಸ್ತಿ ಆಗಿದೆ ಅಂತ ಹೇಳ್ತಿದ್ದಾರೆ ಈ ಬಾಲ್ಯ ವಿವಾಹನ ಕಮ್ಮಿ ಮಾಡೋದಕ್ಕೋಸ್ಕರ ನೋಡ್ರಿ ಹೆಲ್ತ್ ಕೇರ್ ವರ್ಕರ್ಸ್ ಅಥವಾ ಈ ಆಶಾ ಕಾರ್ಯಕರ್ತರನ್ನ ಯೂಸ್ ಮಾಡ್ಕೊಂಡು ಏನಪ್ಪ ಅಂದ್ರೆ ಒಂದು ತಿಳುವಳಿಕೆ ಕ್ಯಾಂಪೇನ್ ಅನ್ನ ಮಾಡಿದಾರೆ ಎಸ್ಪೆಷಲಿ ನೋಡ್ರಿ ಅವರ ರೀಪ್ರೊಡಕ್ಟಿವ್ ಹೆಲ್ತ್ ಬಗ್ಗೆ ಅಂದ್ರೆ ಈಗ ಮದುವೆ ಆದ್ಮೇಲೆ ಏನಪ್ಪ ಅಂದ್ರೆ ಮಗು ಆಗತ್ತಲ್ಲ ಅವಾಗ ಅವರ ರೀಪ್ರೊಡಕ್ಟಿವ್ ಹೆಲ್ತ್ ಯಾವ ತರನಾಗಿರುತ್ತೆ ಅನ್ನೋದ್ರ ಬಗ್ಗೆ ಒಂದು ತಿಳುವಳಿಕೆಯನ್ನ ಮೂಡ್ಸಿದಾರೆ ಜೊತೆಗೆ ನೋಡ್ರಿ ಏನೆಲ್ಲ ಕಾನೂನು ಅಡಿಯಲ್ಲಿ ನಿಮ್ಗೆ ಶಿಕ್ಷೆ ಆಗುತ್ತೆ ಬಾಲ್ಯ ವಿವಾಹ ಮಾಡಿದ್ರೆ ನಿಮ್ಗೆಲ್ಲ ಏನ್ ಶಿಕ್ಷೆ ಆಗುತ್ತೆ ಅಂತ ಹೇಳಿ ಒಂದು ಆಶಾ ಕಾರ್ಯಕರ್ತರ ಮೂಲಕ ಏನಪ್ಪ ಅಂದ್ರೆ ಅಥವಾ ಹೆಲ್ತ್ ವರ್ಕರ್ಸ್ ಮೂಲಕ ಏನಪ್ಪ ಅಂದ್ರೆ ಒಂದು ಅವೇರ್ನೆಸ್ ಕ್ಯಾಂಪೇನ್ ಅನ್ನ ಮಾಡಿದ್ದಾರೆ ಹಾಗಾಗಿ ನೋಡ್ರಿ ಈಗ ನಮ್ಮ ದೇಶದಲ್ಲಿ ಏನಪ್ಪ ಅಂದ್ರೆ ಬಾಲ್ಯ ವಿವಾಹ ಏನಿದೆಯಲ್ಲ ಅದು ಕಮ್ಮಿ ಆಗಿದೆ ಅಂತ ಹೇಳ್ತಿದ್ದಾರೆ ಸೊ ನ್ಯಾಷನಲ್ ಫ್ಯಾಮಿಲಿ ಹೆಲ್ತ್ ಸರ್ವೆ ಐದು ಮತ್ತೆ ನಾಲ್ಕನ ಕಂಪೇರ್ ಮಾಡಿದ್ರೆ ಎಷ್ಟು ನಮಗೆ ಕಮ್ಮಿ ಆಗಿದೆ ಅಂತ ಗೊತ್ತಾಗುತ್ತೆ ನೋಡ್ರಿ ಜಾರ್ಖಂಡ್ ಅಲ್ಲಿ ಏನಪ್ಪ ಅಂದ್ರೆ ನ್ಯಾಷನಲ್ ಫ್ಯಾಮಿಲಿ ಹೆಲ್ತ್ ಸರ್ವೆ ಐದರ ಪ್ರಕಾರ ಏನಪ್ಪ ಅಂದ್ರೆ ಈಗೂ ಕೂಡ ಏನಪ್ಪ ಅಂದ್ರೆ ಮೂವತ್ತೆರಡು ಪಾಯಿಂಟ್ ಎರಡು ಪರ್ಸೆಂಟ್ ಹೆಣ್ಮಕ್ಳು ಏನಪ್ಪ ಅಂದ್ರೆ ಹದಿನೆಂಟು ವರ್ಷ ಆಗೋದಕ್ಕಿಂತನೇ ಮುಂಚೆನೆ ಮದುವೆ ಆಗ್ತಾರೆ ಅದೇ ನೀವು ನ್ಯಾಷನಲ್ ಫ್ಯಾಮಿಲಿ ಹೆಲ್ತ್ ಸರ್ವೆ ಫೋರ್ ಅಲ್ಲಿ ಎಷ್ಟ ಅಂದ್ರೆ ಮೂವತ್ತೇಳು ಪಾಯಿಂಟ್ ಒಂಬತ್ತು ಪರ್ಸೆಂಟ್ ಇತ್ತು ಈಗ ಆಲ್ಮೋಸ್ಟ್ ಐದು ಪರ್ಸೆಂಟ್ ಆಗಿದೆ ವೆಸ್ಟ್ ಬೆಂಗಾಲ್ ಅಲ್ಲಿ ನೋಡ್ರಿ ನಲ್ವತ್ತೊಂದು ಪಾಯಿಂಟ್ ಆರು ಪರ್ಸೆಂಟ್ ಹೆಣ್ಮಕ್ಳಾಪಂದ್ರೆ ಹದಿನೆಂಟು ವಯಸ್ಸು ಆಗದಿಂತ ಮದುವೆ ಆಗ್ತಾರೆ ನ್ಯಾಷನಲ್ ಫ್ಯಾಮಿಲಿ ಹೆಲ್ತ್ ಸರ್ವೆ ಫೋರ್ ಅಲ್ಲೂ ಅಷ್ಟೇ ಇತ್ತು ನ್ಯಾಷನಲ್ ಹೆಲ್ತ್ ಸರ್ವೆ ನ್ಯಾಷನಲ್ ಫ್ಯಾಮಿಲಿ ಹೆಲ್ತ್ ಸರ್ವೆ ಫೈಲ್ ಏನಪ್ಪ ಅಂದ್ರೆ ಅಷ್ಟೇ ಇದೆ ಆದ್ರೆ ಮಧ್ಯಪ್ರದೇಶದಲ್ಲಿ ಏನಪ್ಪ ಅಂದ್ರೆ ಈ ಬಾಲ್ಯ ವಿವಾಹಗಳು ಕಮ್ಮಿಯಾಗಿದೆ ಏನಪ್ಪ ಅಂದ್ರೆ ನ್ಯಾಷನಲ್ ಫ್ಯಾಮಿಲಿ ಹೆಲ್ತ್ ಸರ್ವೆ ಫೋರ್ ಅಲ್ಲಿ ಅವ್ರದ್ದು ಅಂದ್ರೆ ಮೂವತ್ತೆರಡು ಪಾಯಿಂಟ್ ನಾಲ್ಕು ಪರ್ಸೆಂಟ್ ಹೆಣ್ಮಕ್ಳು ಏನಪ್ಪಾ ಅಂದ್ರೆ ಹದಿನೆಂಟು ವರ್ಷ ಆಗೋದಕ್ಕಿಂತ ಮುಂಚೆ ಮದುವೆ ಆದ್ರೆ ಅದೇ ನ್ಯಾಷನಲ್ ಫ್ಯಾಮಿಲಿ ಹೆಲ್ತ್ ಸರ್ವೆ ಫೈಲ್ ಎಷ್ಟಪ್ಪ ಅಂದ್ರೆ ಇಪ್ಪತ್ತ್ ಮೂರು ಪಾಯಿಂಟ್ ಒನ್ ಪರ್ಸೆಂಟ್ ಇಳಿದಿದೆ ಆದ್ರೆ ಈ ಎಲ್ಲಾ ಒಂದು ದೇಶಗಳಲ್ಲಿ ಈ ಎಲ್ಲಾ ಒಂದು ರಾಜ್ಯಗಳಲ್ಲಿ ಏನಪ್ಪ ಅಂದ್ರೆ ಇನ್ಫ್ಯಾಂಟ್ ಮೋರ್ಟಿಲಿಟಿ ರೇಟ್ ಏನಿದೆಯಲ್ಲ ಅದು ತುಂಬಾ ಜಾಸ್ತಿ ಇದೆ ಅಂತ ಹೇಳ್ತಿದ್ದಾರೆ ಅಂದ್ರೆ ನವಜಾತ ಶಿಶುಗಳ ಮರಣ ಏನಿದೆಯಲ್ಲ ಅದು ಇನ್ನೂ ಕೂಡ ಜಾಸ್ತಿ ಇದೆ ಅದು ಕಮ್ಮಿ ಆಗಿಲ್ಲ ಅಂತ ಹೇಳ್ತಿದ್ದಾರೆ ನೋಡ್ರಿ ಎವರೇಜ್ ಎಷ್ಟು ನವಜಾತ ಶಿಶುಗಳ ಮರಣ ಆಗತ್ತಪ್ಪ ಅಂದ್ರೆ ಪ್ರತಿ ಸಾವಿರ ಜನ ಮಕ್ಕಳು ನವಜಾತ ಶಿಶುಗಳು ಹುಟ್ಟಿದ್ರೆ ಅದರಲ್ಲಿ ನಲ್ವತ್ತೊಂದು ಪಾಯಿಂಟ್ ಮೂರು ಅಥವಾ ನಲವತ್ತೆರಡು ನವಜಾತ ಶಿಶುಗಳ ಮರಣ ಹೊಂದುತ್ತೆ ಹಾಗಾಗಿ ಇದೇನಪ್ಪ ಅಂದ್ರೆ ತುಂಬಾ ಹೈ ಇದೆ ಇದನ್ನ ನಾವು ಕಮ್ಮಿ ಮಾಡ್ಕೋಬೇಕಂತ ಹೇಳ್ತಿದ್ದಾರೆ ಹಾಗಾದ್ರೆ ಬಾಲ್ಯ ವಿವಾಹ ಆಗೋದ್ರಿಂದ ನೋಡ್ರಿ ಏನೆಲ್ಲ ನಮಗೆ ಸಮಸ್ಯೆಗಳು ಎದುರಾಗತ್ತಂದ್ರೆ ನೋಡ್ರಿ ಯಂಗ್ ಲೀವ್ಸ್ ಮತ್ತೆ ಎನ್ ಸಿ ಪಿ ಆರ್ ಎನ್ ಸಿ ಪಿ ಆರ್ ವರದಿ ಪ್ರಕಾರ ಏನಪ್ಪ ಅಂದ್ರೆ ಯಾರೆಲ್ಲ ಮಹಿಳೆಯರು ಅಥವಾ ಯಾವೆಲ್ಲ ಹೆಣ್ಮಕ್ಳು ಏನಪ್ಪ ಅಂದ್ರೆ ಬಾಲ್ಯ ವಿವಾಹ ಆಗ್ತಾರಲ್ಲ ಅವ್ರಿಗೆ ಏನಪ್ಪ ಅಂದ್ರೆ ಬಾಲ್ಯ ವಿವಾಹ ಆದಾಗ ರೀಪ್ರೊಡಕ್ಟಿವ್ ಚಾಯ್ಸಸ್ ಅಂದ್ರೆ ಅವರ ಸಂತಾನೋತ್ಪತ್ತಿಯ ಬಗ್ಗೆ ಅವ್ರಿಗೆ ಏನಪ್ಪ ಅಂದ್ರೆ ಯಾವುದೇ ಒಂದು ಚಾಯ್ಸ್ ಇರಲ್ಲ ಅಂತ ಹೇಳ್ತಿದ್ರೆ ಅದ್ರ ಜೊತೆ ಜೊತೆಗೆ ನೋಡ್ರಿ ಇನ್ನಿಷ್ಟು ಹಕ್ಕುಗಳನ್ನು ಕೂಡ ಅವರಿಗೆ ಕೊಡಲ್ಲ ಅಂತ ಹೇಳ್ತಿದಾರೆ ಅಂದ್ರೆ ಅವರಿಗೆ ಶಿಕ್ಷಣದ ಹಕ್ಕನ್ನು ಕೊಡಲ್ಲ ಅವರಿಗೆ ಅವ್ರದೇ ತರ ಅಟೋನಮಿ ಇರಲ್ಲ ಅಂದ್ರೆ ಅವರಿಗೆ ಜೀವನ ಮಾಡೋದಕ್ಕೆ ಯಾವ ತರನ ಬದುಕಬೇಕಲ್ಲ ಆ ಅಟೋನಮಿ ಇರಲ್ಲ ಅಂತ ಹೇಳ್ತಿದ್ರೆ ಜೊತೆಗೆ ಏನಪ್ಪಾ ಅಂದ್ರೆ ಲೈವ್ಲಿಹುಡ್ ಕೂಡ ಕಮ್ಮಿ ಇರುತ್ತೆ ಅಂದ್ರೆ ಅವರಿಗೆ ಹೊರಗಡೆ ಹೋಗಿ ಅರ್ನಿಂಗ್ ಮಾಡುವಂತ ಶಕ್ತಿನೂ ಕೂಡ ಕಮ್ಮಿ ಇರುತ್ತೆ ಅಂತ ಹೇಳ್ತಿದ್ರೆ ನೋಡ್ರಿ ನಮ್ಮ ದೇಶದಲ್ಲಿ ಹದಿನೈದರಿಂದ ಹತ್ತೊಂಬತ್ತು ವರ್ಷದ ಹೆಣ್ಮಕ್ಳಲ್ಲಿ ಏನಪ್ಪ ಅಂದ್ರೆ ಐವತ್ತೊಂಬತ್ತು ಪರ್ಸೆಂಟ್ ಹೆಣ್ಮಕ್ಳಲ್ಲಿ ಏನಪ್ಪ ಅಂದ್ರೆ ಅನೇಮಿಕ್ ಇದೆ ಅಥವಾ ರಕ್ತಹೀನತೆ ಇದೆ ಅಂತ ಹೇಳ್ತಿದ್ದಾರೆ ನೋಡ್ರಿ ನಮ್ಮ ದೇಶದಲ್ಲಿ ರಕ್ತಹೀನತೆ ಎಷ್ಟಿದೆ ಅಂದ್ರೆ ಎಸ್ಪೆಷಲಿ ಹದಿನೈದರಿಂದ ಹತ್ತೊಂಬತ್ತು ವರ್ಷದ ಹೆಣ್ಮಕ್ಳಲ್ಲಿ ಐವತ್ತೊಂಬತ್ತು ಪರ್ಸೆಂಟ್ ಹೆಣ್ಮಕ್ಳಿಗೆ ಏನಪ್ಪ ಅಂದ್ರೆ ರಕ್ತಹೀನತೆ ಇದೆ ಅಂತ ಹೇಳ್ತಿದ್ದಾರೆ ಇದೇ ನ್ಯಾಷನಲ್ ಫ್ಯಾಮಿಲಿ ಹೆಲ್ತ್ ಸರ್ವೆ ಫೋರ್ ಅಲ್ಲಿ ಇದೆಷ್ಟಿತ್ತಪ್ಪ ಅಂದ್ರೆ ಐವತ್ ನಾಲ್ಕು ಪರ್ಸೆಂಟ್ ಇತ್ತು ಈಗ ಮತ್ತೆ ಏನಾಗಿದೆ ಅಂದ್ರೆ ಐದು ಪರ್ಸೆಂಟ್ ಜಾಸ್ತಿ ಆಗಿದೆ ಅಂತ ಹೇಳ್ತಿದ್ದಾರೆ ಜೊತೆಗೆ ನೋಡ್ರಿ ನಾವು ಬಾಲ್ಯ ವಿವಾಹ ಮಾಡೋದ್ರಿಂದ ಏನಾಗತ್ತಪ್ಪ ಅಂದ್ರೆ ಅವರಿಗೆ ಈ ಮ್ಯಾಟರ್ನಲ್ ಹೆಲ್ತ್ ಏನಿರುತ್ತೆ ಅಂದ್ರೆ ಈಗ ನೋಡ್ರಿ ತಾಯಿ ಆದ್ಮೇಲೆ ಏನ್ ಕಾಳಜಿನ ವಹಿಸ್ಕೋಬೇಕಲ್ಲ ಮಗು ಮೇಲೆ ಏನ್ ಕಾಳಜಿ ವಹಿಸ್ಕೋಬೇಕಲ್ಲ ಆ ಮ್ಯಾಟರ್ನಲ್ ಕೇರ್ ಸಿಗೋದಿಲ್ಲ ಜೊತೆಗೆ ಏನಪ್ಪಾ ಅಂದ್ರೆ ಹುಟ್ಟಿದ ಮಗುವಿನ ಆರೋಗ್ಯನೂ ಕೂಡ ಸರಿಯಾಗಿರಲ್ಲ ಆಮೇಲೆ ಆ ಮಗುವಿನ ಪೋಷಕಾಂಶಗಳ ಕೊರತೆನೂ ಕೂಡ ಚೆನ್ನಾಗಿರಲ್ಲ ಹಾಗಾಗಿ ಆ ಮಗು ಏನಪ್ಪ ಅಂದ್ರೆ ಅನಾರೋಗ್ಯದಿಂದ ಕೂಡಿರುತ್ತೆ ಅಥವಾ ಆರೋಗ್ಯಕರವಾಗಿರೋದಿಲ್ಲ ಅಂತ ಅವರು ಹೇಳ್ತಿದ್ದಾರೆ ಇಲ್ಲಿ ನೋಡ್ರಿ ಹೆಲ್ತ್ ಎಕ್ಸ್ಪರ್ಟ್ಸ್ ಏನಿರ್ತಾರೆ ಇವರೇನ್ ಹೇಳ್ತಿದಾರೆ ಅಂದ್ರೆ ಈ ಮ್ಯಾಟರ್ನಲ್ ಹೆಲ್ತ್ ಗೆ ಏನಪ್ಪ ಅಂದ್ರೆ ಅನದರ್ ಫ್ಯಾಕ್ಟರಿನ ಆಡ್ ಮಾಡ್ತಾರೆ ಸೊ ನಾ ಮ್ಯಾಟರ್ನಲ್ ಹೆಲ್ತ್ ಚೆನ್ನಾಗಿರ್ಬೇಕು ಅಥವಾ ತಾಯಿಯ ಆರೋಗ್ಯ ಚೆನ್ನಾಗಿರ್ಬೇಕಂದ್ರೆ ಅದಕ್ಕೆ ಮುಖ್ಯ ಕಾರಣ ಏನಪ್ಪ ಅಂದ್ರೆ ಶಿಕ್ಷಣ ಅಂತ ಹೇಳ್ತಿದ್ದಾರೆ ಸೊಡ್ರಿ ಶಿಕ್ಷಣ ಏನಿದೆಯಲ್ಲ ಇದು ಎಷ್ಟು ಪರ್ಸೆಂಟ್ ಜಾಸ್ತಿ ಆಗಿದೆ ಅಂದ್ರೆ ಆನ್ಲೈನ್ ಯಾವ ಸರಾಸರಿ ಹತ್ತು ವರ್ಷಕ್ಕಿಂತ ಹೆಚ್ಚು ಶಿಕ್ಷಣವನ್ನು ಪಡೆದವರ ಮಹಿಳೆಯರ ಸಂಖ್ಯೆ ಏನಪ್ಪ ಅಂದ್ರೆ ನ್ಯಾಷನಲ್ ಫ್ಯಾಮಿಲಿ ಹೆಲ್ತ್ ಸರ್ವೆ ಹೆಲ್ತ್ ಸರ್ವೆ ಐದರಲ್ಲಿ ನೋಡ್ರಿ ನಲ್ವತ್ತೊಂದು ಪರ್ಸೆಂಟ್ ಇದೆ ಅದೇ ನೀವು ನ್ಯಾಷನಲ್ ಫ್ಯಾಮಿಲಿ ಹೆಲ್ತ್ ಸರ್ವೆ ನಾಲ್ಕರಲ್ಲಿ ಕಂಪೇರ್ ಮಾಡಿದ್ರೆ ಇದು ಮೂವತ್ತೇಳು ಪಾಯಿಂಟ್ ಐದು ಇತ್ತು ಮೂವತ್ತೈದು ಪಾಯಿಂಟ್ ಏಳಿತ್ತು ಯಾವುದಕ್ಕಂದ್ರೆ ಹತ್ತು ವರ್ಷದಿಂದ ಹೆಚ್ಚು ಶಿಕ್ಷಣವನ್ನ ಪಡೆದಂತ ಮಹಿಳೆಯರ ಸಂಖ್ಯೆ ಈಗ ಆಲ್ರೆಡಿ ಏನಪ್ಪ ಅಂದ್ರೆ ಆರು ಪರ್ಸೆಂಟ್ ಜಾಸ್ತಿ ಆಗಿದೆ ಅಂತ ಹೇಳ್ತಿದ್ದಾರೆ ಆಮೇಲೆ ನೋಡ್ರಿ ಈ ದತ್ತಾಂಶ ಏನಿದೆ ಅಲ್ಲ ರಾಜ್ಯದಿಂದ ರಾಜ್ಯಕ್ಕೆ ವೇರಿ ಆಗುತ್ತೆ ವೆಸ್ಟ್ ಬೆಂಗಾಲ್ ದಲ್ಲಿ ನೋಡ್ರಿ ಇದೆಷ್ಟಿದೆಪಂದ್ರೆ ಮೂವತ್ತೆರಡು ಪಾಯಿಂಟ್ ಒಂಬತ್ತು ಪರ್ಸೆಂಟ್ ಇದೆ ಈ ಮೂವತ್ತೆರಡು ಪಾಯಿಂಟ್ ಒಂಬತ್ತು ಪರ್ಸೆಂಟ್ ಏನಪ್ಪ ಅಂದ್ರೆ ಇಷ್ಟು ಪರ್ಸೆಂಟ್ ಹೆಣ್ಮಕ್ಳು ಏನಪ್ಪ ಅಂದ್ರೆ ಹತ್ತು ವರ್ಷ ಅಥವಾ ಅದಕ್ಕಿಂತ ಹೆಚ್ಚಿಗೆ ಏನಪ್ಪ ಅಂದ್ರೆ ಶಿಕ್ಷಣವನ್ನ ಕಂಪ್ಲೀಟ್ ಮಾಡಿದ್ದಾರೆ ಹತ್ತು ವರ್ಷ ಅಂದ್ರೆ ಎಸ್ ಎಸ್ ಎಲ್ ಸಿ ಅದಾದ್ಮೇಲೆ ಎಸ್ ಎಸ್ ಎಲ್ ಸಿ ಮುಗಿದ್ಮೇಲೆ ಡಿಗ್ರಿನೂ ಕೂಡ ಕಂಪ್ಲೀಟ್ ಮಾಡಿದವರ ಸಂಖ್ಯೆ ಏನಂದ್ರೆ ಒಟ್ಟು ಹೆಣ್ಣು ಮಕ್ಕಳ ಸಂಖ್ಯೆಯಲ್ಲಿ ಮೂವತ್ತೆರಡು ಪಾಯಿಂಟ್ ಒಂಬತ್ತು ಪರ್ಸೆಂಟ್ ಇದೆ ಅಂತ ಹೇಳ್ತಿದ್ದಾರೆ ಸೊ ನೋಡ್ರಿ ಇಲ್ಲಿ ಮುಖಿಲಿಕಾ ಬ್ಯಾನರ್ಜಿ ಏನು ಏನ್ ಅಂದ್ರೆ ಅವರು ತೊಂಬತ್ತೆಂಟರಿಂದ ಒಂದು ಅಬ್ಸರ್ವೇಷನ್ ಅನ್ನ ಮಾಡ್ತಾ ಇದ್ದಾರೆ ನೋಡ್ರಿ ಅವ್ರು ಏನ್ ಹೇಳ್ತಾರೆ ಅಂದ್ರೆ ಯಾವೆಲ್ಲ ಹೆಣ್ಮಕ್ಳು ಏನಪ್ಪ ಅಂದ್ರೆ ಅರ್ಲಿ ಮದುವೆ ಆಗ್ತಾರೆ ಅಥವಾ ವಿವಾಹ ಆಗ್ತಾರಲ್ಲ ಅದಕ್ಕೆ ಏನಪ್ಪ ಅಂದ್ರೆ ಬೇರೆ ಬೇರೆ ಕಾರಣಗಳಿರುತ್ತೆ ಆದ್ರೆ ಯಾರೆಲ್ಲ ಏನಪ್ಪ ಅಂದ್ರೆ ಸ್ಕೂಲಿಗೆ ಹೋಗ್ತಾರೆ ಅಥವಾ ಶಾಲೆಗೆ ಹೋಗಿ ಶಿಕ್ಷಣವನ್ನ ಪಡಿತರಾ ಅಂತ ಹೆಣ್ಮಕ್ಳ ಏನ್ ಮಾಡ್ತಾರಪ್ಪ ಅಂದ್ರೆ ಕೆಲವೊಂದು ರಾಡಿಕಲ್ ಡಿಸಿಷನ್ ಅನ್ನು ತಗೋತಾರೆ ಅಂದ್ರೆ ಅವರ ಏನಿರುತ್ತಪ್ಪ ಅಂದ್ರೆ ತುಂಬಾ ಚೇಂಜ್ ಇರುತ್ತೆ ಅಂತ ಹೇಳ್ತಿದ್ದಾರೆ ಸುಡ್ರಿ ಯಾವೆಲ್ಲ ಹೆಣ್ಮಕ್ಳು ಏನಪ್ಪ ಅಂದ್ರೆ ಶಿಕ್ಷಣವನ್ನ ಪಡ್ಕೋತಾರಲ್ಲ ಅವ್ರ ಏನ್ ಮಾಡ್ತಾರಂದ್ರೆ ಮದುವೆ ಆದ್ಮೇಲೆ ನಮಗೆ ಒಂದೇ ಮಗು ಇರ್ಲಿ ಅಂತ ಹೇಳ್ತಾರೆ ಆಮೇಲೆ ಅವ್ರ ಏನ್ ಮಾಡ್ತಾರಂದ್ರೆ ಅದೇ ಒಂದು ಮಗುವನ್ನ ಚೆನ್ನಾಗಿ ತುಂಬಾ ಆರೋಗ್ಯದ ಬಗ್ಗೆ ಕಾಳಜಿ ವಹಿಸಿ ಏನ್ ಮಾಡ್ತಾರಪ್ಪ ಅಂದ್ರೆ ಬೆಳೆಸ್ತಾರೆ ಜೊತೆಗೆ ಏನಪ್ಪ ಅಂದ್ರೆ ಆ ಮಗುವಿಗೆ ಅವರು ಹೋಮ್ ವರ್ಕ್ ಮಾಡೋದ್ರಲ್ಲೂ ಕೂಡ ಹೆಲ್ಪ್ ಮಾಡ್ತಾರೆ ಜೊತೆಗೆ ಏನಪ್ಪ ಅಂದ್ರೆ ಆ ಮಗುವಿಗೆ ಏನು ಪೋಷಕಾಂಶಗಳ ಬೇಕಲ್ಲ ಆ ಪೋಷಕಾಂಶಗಳನ್ನು ಕೂಡ ಒದಗಿಸ್ತಾರೆ ಅಂದ್ರೆ ಇದರಿಂದ ಏನ್ ಅಂದ್ರೆ ಯಾವೆಲ್ಲ ಹೆಣ್ಮಕ್ಳು ಶಿಕ್ಷಣವನ್ನ ಹೆಚ್ಚಿಗೆ ಪಡಿತಾರೆ ಹತ್ತು ವರ್ಷದಕ್ಕಿಂತ ಹೆಚ್ಚಿಗೆ ಶಿಕ್ಷಣವನ್ನ ಪಡಿತಾರಲ್ಲ ಅಂತ ಒಂದು ಹೆಣ್ಮಕ್ಳು ಏನ್ ಮಾಡ್ತಾರಪ್ಪ ಅಂದ್ರೆ ಈ ಫ್ಯಾಮಿಲಿ ಪ್ಲಾನಿಂಗ್ ಅಲ್ಲಿ ತುಂಬಾ ಚೆನ್ನಾಗಿ ಪ್ಲಾನ್ ಅನ್ನ ಮಾಡಿ ಏನಪ್ಪ ಅಂದ್ರೆ ತಾವು ತಾವು ಮತ್ತು ತಮ್ಮ ಮಕ್ಕಳಿಗೆ ಏನಪ್ಪ ಅಂದ್ರೆ ಒಳ್ಳೆ ಶಿಕ್ಷಣ ಸಿಗ್ಲಿ ಅಥವಾ ಒಳ್ಳೆ ಪೋಷಕಾಂಶ ಸಿಗ್ಲಿ ಮತ್ತೆ ತಮ್ಮ ಫ್ಯಾಮಿಲಿ ಇನ್ಕಮ್ ಜೊತೆಗೆ ಏನಪ್ಪ ಅಂದ್ರೆ ತಮ್ಮ ಮಗು ಇನ್ನೂ ಚೆನ್ನಾಗಿ ಓದ್ಲಿ ಅಂತ ಅವರು ಸಹಾಯವನ್ನ ಮಾಡ್ತಾರೆ ಹಾಗಾದ್ರೆ ಇದು ಪ್ರಿವೆನ್ಷನ್ ಆಫ್ ಚೈಲ್ಡ್ ಮ್ಯಾರೇಜ್ ಆಕ್ಟ್ ಏನಿದೆಯಲ್ಲ ಇದನ್ನ ಮಿಸ್ಯೂಸ್ ಮಾಡ್ತಾರಂದ್ರೆ ಸೋಡ್ರಿ ಮಹಿಳಾ ಹಕ್ಕುಗಳ ಹೋರಾಟಗಾರರು ಏನ್ ಹೇಳ್ತಾರಪ್ಪ ಅಂದ್ರೆ ಪಾಲಕರು ಏನಿರ್ತಾರಲ್ಲ ಇದೇನಪ್ಪ ಅಂದ್ರೆ ಈ ಬಾಲ್ಯ ವಿವಾಹದ ವಿರುದ್ಧವಾಗಿ ಏನಪ್ಪ ಅಂದ್ರೆ ಹಕ್ಕುಗಳನ್ನ ಚಲಾಯಿಸ್ತಾರೆ ಫಾರ್ ಎಕ್ಸಾಂಪಲ್ ನೋಡ್ರಿ ಯಾವ್ದಾದ್ರು ಹೆಣ್ಮಳೆ ಏನಪ್ಪ ಅಂದ್ರೆ ಆ ಮಣೆತನದ ವಿರುದ್ಧ ಅಥವಾ ಅವರ ಪಾಲಕರ ವಿರುದ್ಧವಾಗಿ ಏನಪ್ಪ ಅಂದ್ರೆ ಓಡೋಗ್ ಮದುವೆ ಆಗಿದ್ರೆ ಅವ್ರ ಏನ್ ಮಾಡ್ತಾರಂದ್ರೆ ಈ ಪ್ರಿವೆನ್ಷನ್ ಆಫ್ ಚೈಲ್ಡ್ ಮ್ಯಾರೇಜ್ ಆಕ್ಟ್ ಅಥವಾ ವಿರೋಧ ಬಾಲ್ಯ ವಿರೋಧ ಬಾಲ್ಯ ವಿವಾಹ ವಿರೋಧ ಕಾಯ್ದೆ ಏನಿದೆಯಲ್ಲ ಇದನ್ನ ಯೂಸ್ ಮಾಡ್ತಾರೆ ಜೊತೆಗೆ ನೋಡ್ರಿ ಯಾವ ಟೈಮ್ ಅಲ್ಲಿ ಯೂಸ್ ಮಾಡ್ತಾರಪ್ಪ ಅಂದ್ರೆ ಅವರ ಹೆಣ್ಮಕ್ಳು ಬೇರೆ ಒಂದು ವ್ಯಕ್ತಿಯ ಜೊತೆಗೆ ಏನಪ್ಪ ಅಂದ್ರೆ ಓಡೋಗಿ ಮದ್ವೆ ಆದಾಗ ಇದ್ರ ಜೊತೆಗೆ ನೋಡ್ರಿ ಪೇರೆಂಟ್ಸ್ ಏನ್ ಮಾಡ್ತಾರಪ್ಪ ಅಂದ್ರೆ ಈ ಕಾನೂನನ್ನ ಯೂಸ್ ಮಾಡ್ಕೊಂಡು ಏನ್ ಮಾಡ್ತಾರಪ್ಪ ಅಂದ್ರೆ ಅವರ ಹೆಣ್ಮಕ್ಳಿಗೆ ಸ್ವತಂತ್ರವಾದ ನಿರ್ಧಾರವನ್ನ ತೆಗೆದುಕೊಳ್ಳುವಂತ ಅಧಿಕಾರವನ್ನ ಕೊಡೋದಿಲ್ಲ ಅಂತ ಹೇಳ್ತಿದ್ದಾರೆ ಆಮೇಲೆ ನೋಡ್ರಿ ಕೆಲವೊಂದು ಟೈಮ್ ಏನ್ ಮಾಡ್ತಾರಪ್ಪ ಅಂದ್ರೆ ಹೆಣ್ಮಕ್ಳಿಗೆ ಫೋರ್ಸ್ ಮ್ಯಾರೇಜಸ್ ಅನ್ನ ಮಾಡ್ತಾರೆ ಆಮೇಲೆ ಡೊಮೆಸ್ಟಿಕ್ ಅಬ್ಯೂಸಸ್ ಕೂಡ ಮಾಡ್ತಾರೆ ಜೊತೆಗೆ ನೋಡ್ರಿ ಎರಡ್ ಸಾವಿರದ ಹದಿನೈದು ಎಂಟರಲ್ಲಿ ಏನಪ್ಪಾಂದ್ರೆ ಲಾ ಕಮಿಷನ್ ಏನ್ ರಿಕಮೆಂಡ್ ಮಾಡಿತ್ತು ಅಂದ್ರೆ ಈ ಫ್ಯಾಮಿಲಿ ಲಾ ಏನಿದೆ ಇಲ್ಲಿ ಏನ್ ಮಾಡ್ಬೇಕಂದ್ರೆ ನಾವು ಸುಧಾರಣೆಯನ್ನ ತರಬೇಕು ಸೊ ಅದಕ್ಕೋಸ್ಕರ ಅವ್ರೇನು ಶಿಫಾರಸುಗಳನ್ನ ಹೇಳಿದ್ರಪ್ಪ ಅಂದ್ರೆ ಒಂದು ಯೂನಿಫಾರ್ಮ್ ಏಜ್ ಅನ್ನ ಮಾಡ್ರಿ ಅಂದ್ರೆ ಎಲ್ಲರಿಗೂ ಕೂಡ ಏನಪ್ಪಾ ಅಂದ್ರೆ ಏಕತರನಾದ ಅಥವಾ ಏಕರೂಪವಾದಂತ ಒಂದು ವಯಸ್ಸನ್ನ ತಗೊಂಬರಿ ಮದ್ವೆ ಆಗೋದಕ್ಕೆ ನೋಡ್ರಿ ಗಂಡಿಗೂ ಕೂಡ ಹದಿನೆಂಟು ವರ್ಷ ಇರಬೇಕು ಹೆಣ್ಣಿಗೂ ಕೂಡ ಹದಿನೆಂಟು ವರ್ಷ ಇರಬೇಕು ಈ ಹದಿನೆಂಟು ಮತ್ತೆ ಏನಿದೆಯಲ್ಲ ಈ ತಾರತಮ್ಯ ಬಿಟ್ಟು ಕೇವಲ ಹದಿನೆಂಟು ವರ್ಷವನ್ನ ತಗೊಂಬರಿ ಅಂತ ಹೇಳಿದ್ರು ಯಾಕೆ ಈ ತರಾಗಿ ಲಾ ಕಮಿಷನ್ ಆಫ್ ಇಂಡಿಯಾ ಅಂದ್ರೆ ನೋಡ್ರಿ ಹದಿನೆಂಟು ವರ್ಷಕ್ಕೆ ಏನಪ್ಪ ಅಂದ್ರೆ ಎಲ್ಲರಿಗೂ ಕೂಡ ನಾವೇನಪ್ಪ ಅಂದ್ರೆ ಓಟ್ ಹಾಕಕ್ಕೆ ಅಧಿಕಾರ ಕೊಡ್ತೀವಿ ಹಾಗಾದ್ರೆ ನಾವು ಯಾಕೆ ಹದಿನೆಂಟು ವರ್ಷಕ್ಕೆ ಅವರಿಗೆ ಮದುವೆ ಆಗುವಂತ ಅಧಿಕಾರವನ್ನು ಕೂಡ ಕೊಡಬಾರ್ದಂತ ಅವರು ಕ್ವಶನ್ ಅನ್ನ ಮಾಡಿದ್ರು ಹಾಗಾಗಿ ಏನ್ ಹೇಳ್ತಿದ್ರಂದ್ರೆ ಹದಿನೆಂಟು ವರ್ಷವನ್ನ ನೀವು ವಯಸ್ಸನ್ನಾಗಿ ತರ್ರಿ ಹೆಣ್ಮಕ್ಳಿಗೂ ಅಷ್ಟೇ ವಯಸ್ಸಿರಬೇಕು ವಯಸ್ಸು ಇರಬೇಕು ಅವಾಗ ಏನಪ್ಪಾ ಅಂದ್ರೆ ಇದು ಈ ಮದುವೆ ವಿಚಾರವಾಗಿ ಏನಂದ್ರೆ ಸುಧಾರಣೆ ಬರುತ್ತೆ ಅಂತ ಹೇಳ್ತಿದ್ದಾರೆ ಸೊ ನೋಡ್ರಿ ಇದು ಏನಪ್ಪಾ ಅಂದ್ರೆ ಇವತ್ತಿನ ಒಂದು ಹಿಂದೂ ಅನಾಲಿಸಿಸ್ ನಾಳೆ ಮತ್ತೊಂದಿಷ್ಟು ಆರ್ಟಿಕಲ್ಸ್ ಮತ್ತೆ ಎಡಿಟೋರಿಲ್ ಡಿಸ್ಕಸ್ ಮಾಡೋಣ ಅಲ್ಲಿವರೆಗೂ ನೋಡ್ತಾ ಇರಿ ಕ್ಲಾಸಿಕ್ ಎಜುಕೇಶನ್ ಯೂಟ್ಯೂಬ್ ಚಾನಲ್ ಥ್ಯಾಂಕ್ ಯು